ಕರ್ನಾಟಕ ಜ್ಞಾನ ಕುಂಭಮೇಳ ಕಾರ್ಯಕ್ರಮದಲ್ಲಿ ನಿನ್ನೆ ಪ್ರಣವಾನಂದಾಚಾರ್ಯ ಹೇಳುತ್ತಿದ್ದರು ಅಪೋರ್ ಮಾಡಿದಂತ ಕಾರ್ಯಕ್ರಮ ಎರಡೂ ಕಾರ್ಯಕ್ರಮಗಳು ಕರ್ನಾಟಕದಲ್ಲಿನೇ ಇತಿಹಾಸವನ್ನು ಬರೆದಿರುವಂತ ಕಾರ್ಯಕ್ರಮಗಳು ಅಂತ ಕಾರ್ಯಕ್ರಮಗಳು ಯಾರಿಗೂ ಇದುವರೆಗೂ ಮಾಡಕಾಗಿಲ್ಲ ಅಷ್ಟು ಅಭೂತಪೂರ್ವವಾದಂತ ಕಾರ್ಯಕ್ರಮಗಳನ್ನು ಮಾಡುತ್ತಿರುವಂತ ಆದರೂ ಯಾವಾಗಲೂ ಒಂದು ಮಾತನ್ನು ಅವರು ಅಷ್ಟೆಲ್ಲ ನಮ್ಮ ಭಕ್ತರ ಸಂಖ್ಯೆ ಲಕ್ಷ ಗಂಟೆ ಭಕ್ತರು ಅದಾರ ಕರೆ ಆದ್ರ ನಮ್ಮ ಎರಡೂ ಮಠದೊಳಗ ಅವರನ್ನೆಲ್ಲರನ್ನು ಕರ್ಕೊಂಡು ಕೊಟ್ಟರ ಜಾಗನೇ ಇಲ್ಲ ಸರ್ ಹುಬ್ಬಳ್ಳಿ ಮಠದಾಗೂ ಅಷ್ಟೇ ಲಿಮಿಟ್ ಐತಿ ಬಿಜಾಪುರ ಮಠದೊಳಗೂ ಅಷ್ಟೇ ಲಿಮಿಟ್ ಅದ ಆದ್ರ ಜಾಗ ಸಾಧನೆ ಚಿಂತನ ಮನಸ್ಸು ದೊಡ್ಡದಿದ್ರೆ ಎಲ್ಲರೂ ಕುಂದ್ರಕ್ಕೆ ಬರುತ್ತೆ ಮನಸ್ಸು ದೊಡ್ಡದಿದ್ರೆ ಎಲ್ಲರೂ ಕುತ್ಕೊಳ್ಳಕ್ಕೆ ಬರುತ್ತೆ ಅದಕ್ಕೆ ಎಲ್ಲೆದ್ರಿ ಅಲ್ಲೇ ಆರಾಮ ಕೂತ್ಕೊಂಡ್ರಿ ಹಿಂದಿನವ್ರಿಗೆ ತೊಂದರೆ ಮಾಡಬೇಡ್ರಿ ಮುಂದೆ ನಿಂತು ನಿಂದ್ರವರಿದ್ರೆ ತೀರ ಹಿಂದೆ ಹೋಗ್ರಿ ಅಲ್ಲಿ ಹಿಂದೆ ಕೂತವ್ರಿಗೆ ನೀವು ಇಲ್ಲಿ ನಿಂತಂದ್ರೆ ಏನು ಕಾಣಂಗಿಲ್ಲ ಏ ತಮ್ಮ ಕೆಂಪಂಗೆ ಹುಡುಗ ಯಾರು ನಿಂದ್ರಬೇಡ್ರಿ ಮುಂದೆ ನಿಂದ್ರಬೇಡ್ರಿ ನಿಂದ್ರವರಿದ್ರೆ ದಂಡಿಗೆ ಹೋಗಿ ನಿಂದ್ರಿ शरीरं स्वरूपं तथा वाकलत्रं यशश्चारुचित्रं धनं मेरुतुल्यं मनश्चेन लग्नं गुरोरङ्गिपद्मे ततः किं षडङ्गादिवेदो मुखे शास्त्रविद्या कवित्वादिगद्यं सुपद्यं करोति मनश्चेन लग्नं गुरोरङ्घ्रिपद्मे ततः किं ಸದಾವಕಾಲ ಸ್ಮರಣೀಯರಾದ ಮಹಾತ್ಮ ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮಿಯನ್ನ ಶ್ರೀಮದ್ ನಿಜಗುಣ ಶಿವಯೋಗಿಗಳವರ ಷಟ್ಶಾಸ್ತ್ರಗಳಿಗೆ ಟೀಕಾ ತಾತ್ಪರ್ಯವನ್ನು ರಚಿಸಿ ಮುಮುಕ್ಷುಗಳನ್ನು ಉದ್ಧರಿಸುತ್ತಿರುವಂತಹ ಆರೂಢ ಜ್ಯೋತಿ ಪೂಜ್ಯ ಶಿವಪುತ್ರ ಅಜ್ಜನವರನ್ನ ಪ್ರಾರ್ಥನೆ ಮಾಡಿ ಕ್ಷೇತ್ರಾದಿ ದೇವತೆ ಷಣ್ಮುಖಾರೂಢ ಯತಿಗಳನ್ನು ಪ್ರಾರ್ಥಿಸಿ ನಮ್ಮ ನಿಮ್ಮೆಲ್ಲರ ಪರಮಾರಾಧ್ಯ ಗುರುಗಳು ತಮ್ಮ ಉಸಿರಿರೋವರೆಗೂ ಶಾಸ್ತ್ರ ಸ್ತೋತ್ರಗಳನ್ನು ಭಕ್ತರಿಗೆ ಕಲಿಸಿ ನಮ್ಮೆಲ್ಲರ ನಾಲಿಗೆ ಮೇಲೆ ನಾಲ್ಕು ಸಂಸ್ಕೃತದ ಶ್ಲೋಕಗಳು ನಲಿಯುವಂತೆ ಮಾಡಿದ ಪೂಜ್ಯ ಗುರುಗಳವರ ಪವಿತ್ರ ಚರಣ ಕಮಲಗಳನ್ನು ಪ್ರಾರ್ಥಿಸಿ ಬ್ರಹ್ಮ ವೇದಿಕೆ ಅಲಂಕರಿಸಿದಂಥ ಎಲ್ಲ ಮಹಾತ್ಮರ ಪವಿತ್ರ ಚರಣಗಳಲ್ಲಿ ದೂರ ದೂರದಿಂದ 150ಕ್ಕೂ ಹೆಚ್ಚು ಹಳ್ಳಿಗಳಿಂದ ಆಗಮಿಸಿದಂಥ ಎಲ್ಲ ಶಿವಸ್ವರೂಪಿಗಳೇ ತಮ್ಮೆಲ್ಲರಿಗೂ ಶರಣು ಶಿವಶರಣಾರ್ಥಿಗಳು ಶರಣು ಶರಣಾರ್ಥಿ ಅಂದಾಗ ಕೈ ಮುಗಿದು ಶರಣು ಶರಣಾರ್ಥಿ ಅಂತ ಯಾರನ್ನ ದಾರಿ ಹೋಗೋರು ನಮಸ್ಕಾರಗಳನ್ನು ಚಪ್ಪಾಳೆ ಹೊಡೆದ್ರಂದ್ರೆ ನಮಸ್ಕಾರ ಅಂತ ಅವ್ರ ಅಂತಾರೆ ಚಪ್ಪಾಳಿ ಮಾಡಿದ್ರೆ ಅದು ಅರ್ಥ ಬೇರೆ ಆಗ ಶರಣು ಶರಣಾರ್ಥಿ ಅದರ ಅರ್ಥ ನಿಮ್ಮೆಲ್ಲರಿಗೂ ನಮಸ್ಕಾರ ಅಂತ ಅವಾಗ ನೀವೆಲ್ಲರೂ ಅಲ್ಲೇ ಕೈ ಮುಗಿದು ಮನಸ್ಸಿನಲ್ಲಿದೆ ಶರಣು ಶರಣಾರ್ಥ ಪೂಜ್ಯ ಗುರುಗಳವರ ಭವ್ಯವಾಗಿರುವಂಥ ಈ ಒಂದು ಉತ್ಸವ ಕಾರ್ಯಕ್ರಮ ಆರಂಭವಾಗಿ ಸುಮಾರು 34 ದಿನಗಳ ಕಾಲ ಸುದೀರ್ಘವಾಗಿರುವಂಥ ಪ್ರವಾಸ ಆ ಪ್ರವಾಸವನ್ನು ಕುರಿತು ನಾನು ನಂತರದಲ್ಲಿ ಮಾತಾಡುತ್ತೇನೆ ಈಗ ವೇದಿಕೆ ಮೂಲಕವಾಗಿ ನಾಡಿನ ಎಲ್ಲ ಮಹಾತ್ಮರು ಆಗಮಿಸಿದ್ದಾರೆ ಅಂತ ಮಹಾತ್ಮರ ಹಿತೋಪದೇಶಗಳನ್ನು ಕೇಳಬೇಕಾಗ್ಯದ ಈಗ 10:12 ಆಗ್ಯದ ನಾವು 11:30 ಅಂದರೆ ಕಾರ್ಯಕ್ರಮವನ್ನು ಮುಗಿಸ್ಬೇಕು ಅದನ್ನು ದೃಷ್ಟಿಯೊಳಗೆ ಇಟ್ಕೊಂಡು ಎಲ್ಲ ಮಹಾತ್ಮರು ತಮ್ಮ ನುಡಿ ನೈವೇದ್ಯವನ್ನು 5-5 ಕಾಲ ಮಹಾತ್ಮರು ಎಲ್ಲರಿಗೂ ಏಕಕಾಲಕ್ಕೆ ನಮಸ್ಕಾರ ಹೇಳಿಬಿಟ್ರಿ ಹೇಳಿ
ತಾವು ಹೇಳಬೇಕಾಗಿರುವಂತಹ ಸಂದೇಶಕ್ಕೆ ಹೆಚ್ಚಿನ ಸಮಯವನ್ನು ತಾವು ನೀಡಿ 5-5 ನಿಮಿಷಗಳಲ್ಲಿ ಮಹಾತ್ಮರೆಲ್ಲ ತಮ್ಮ ದಿವ್ಯವಾಣಿಯನ್ನ ಕರುಣಿಸಬೇಕು ಅಂತೇಳಿ ಪ್ರಾರ್ಥನೆ ಮಾಡ್ತೀನಿ. ಆರಂಭದಲ್ಲಿ ಪೂಜ್ಯ ಗುರುಗಳವರ ರಾಯಚೂರು ಭಾಗಕ್ಕೆ ಹೋದರೆ ಬಹಳ ಪ್ರೀತಿಯಿಂದ ನೆನೆಯವರು ಯುವ ಯತಿಗಳಾಗಿರುವಂಥ ಕಲ್ಲೂರು ಜಗದ್ಗುರು ಶಂಕರಾಚಾರ್ಯ ಮಠದ ಪರಮ ಪೂಜ್ಯರಾಗಿರುವಂಥ ಶಿವರಾಮಾನಂದ ಮಹಾಸ್ವಾಮಿಗಳವರು ತಮ್ಮೆಲ್ಲರನ್ನು ಕುರಿತು ದಿವ್ಯ ಉಪದೇಶವನ್ನು ಕರುಣಿಸಿದ್ದಾರೆ. ನಾರಾಯಣ ಸಮಾರಂಭಾಂ ವ್ಯಾಸಶಂಕರ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾ ವಂದೇ ಗುರು ಪರಂಪರಾ. ಪ್ರಾತಸ್ಮರಣೀಯ ಸದ್ಗುರುಗಳ ದಿವ್ಯ ಚರಣಾರವಿಂದಗಳನ್ನು, ಸದ್ಗುರುಗಳ ಭವ್ಯ ಪರಂಪರೆಯನ್ನು ಹೃದಯ ಮಂದಿರದಲ್ಲಿ ಧ್ಯಾನಿಸಿ ಜಗದ್ಗುರು ಶುದ್ಧಾರೂಢ ಮಹಾಸ್ವಾಮಿಗಳ, ಕ್ಷೇತ್ರಾದಿ ದೇವತೆ ಷಣ್ಮುಖಾರೂಢ ಮಹಾಸ್ವಾಮಿಗಳ ದಿವ್ಯ ಸನ್ನಿಧಾನಕ್ಕೆ ಅನಂತ ಕೋಟಿ ದೀರ್ಘದಂಡ ನಮಸ್ಕಾರವನ್ನು ಸಮರ್ಪಿಸಿ, ಗುರು ಶಂಭುಲಿಂಗ ಸ್ವರೂಪಿಗಳಾಗಿರ್ತಕ್ಕಂತಹ ಆರೂಢ ಜ್ಯೋತಿ ಪೂಜ್ಯರ ದಿವ್ಯ ಚರಣಾರವಿಂದಗಳನ್ನು ಹೃದಯ ಮಂದಿರದಲ್ಲಿ ಧ್ಯಾನಿಸಿ, ಈ ಭವ್ಯವಾದ ಕಾರ್ಯಕ್ಕೆ ಕಾರಣೀಭೂತರಾಗಿರ್ತಕ್ಕಂತಹ ಬ್ರಹ್ಮಲೀನ ಅಭಿನವ ಪೂಜ್ಯರ ದಿವ್ಯ ಚರಣಾರವಿಂದಗಳಿಗೂ ಕೂಡ ಹಣೆಮಣೆದು ಈ ಒಂದು ಭವ್ಯವಾದ ಕಾರ್ಯಕ್ರಮವನ್ನು ಆಯೋಜಿಸಿರ್ತಕ್ಕಂತಹ ಪೂಜ್ಯರ ಮತ್ತು ಈ ಒಂದು ವೇದಿಕೆಯ ಮೇಲೆ ಆಸೀನರಾಗಿರ್ತಕ್ಕಂತಹ ಎಲ್ಲ ಪೂಜ್ಯರ ದಿವ್ಯ ಚರಣಾರವಿಂದಗಳಿಗೂ ಕೂಡ ಅನಂತ ಕೋಟಿ ದೀರ್ಘದಂಡ ನಮಸ್ಕಾರಗಳನ್ನು ಸಮರ್ಪಿಸಿ, ಈ ಒಂದು ಗುರುಕಾರ್ಯದಲ್ಲಿ ಭಾಗಿಗಳಾಗಿ ಈ ಒಂದು ಕಾರ್ಯಕ್ಕೆ ಶೋಭೆಯನ್ನು ತಂದಿರ್ತಕ್ಕಂತಹ ಕರ್ನಾಟಕದಾದ್ಯಂತದ ಎಲ್ಲ ಗ್ರಾಮಗಳ ಶಿಷ್ಯರುಗಳಿಗೂ ಭಕ್ತರುಗಳಿಗೂ ಕೂಡ ಶರಣ ಶರಣಾರ್ಥಿ. ಈ ಒಂದು ಅಭಿನವ ಪೂಜ್ಯರ ಭವ್ಯ ಮೂರ್ತಿಯ ಒಂದು ರಥಯಾತ್ರೆ, ಆರೂಢ ಜ್ಯೋತಿ ರಥಯಾತ್ರೆ, ಅದರ ಒಂದು ಸಮಾರೋಪವಾಗಿ ಈ ಒಂದು ಮೂರ್ತಿಯ ಒಂದು ಸ್ಥಾಪನೆಯನ್ನು ಈ ಒಂದು ಷಣ್ಮುಖಾರೂಢ ಮಠದಲ್ಲಿ ಸ್ಥಾಪಿಸುವಂತಹ ನಿಮಿತ್ತವಾಗಿ ಹಮ್ಮಿಕೊಂಡಿರ್ತಕ್ಕಂತಹ ಈ ಒಂದು ಬ್ರಹ್ಮಸಭೆಯಲ್ಲಿ ನಾವೆಲ್ಲರೂ ಕೂಡ ಸಮ್ಮಿಲಿತರಾಗಿದ್ದೇವೆ. ಅಪ್ಪನವರು ಅವರು ಪೂಜ್ಯರು ಹೇಳಿದ ಹಾಗೆ ಆಜೀವನ ಪರ್ಯಂತರ ನಮ್ಮೆಲ್ಲರಿಗೂ ಕೂಡ ಮಾರ್ಗದರ್ಶನವನ್ನು ನೀಡಿದ್ದಾರೆ. ಯಾಕಂದರೆ ಗುರುಗಳಿಗೆ ಅನೇಕ ನಾಮಗಳು ಹೆಸರುಗಳು ಇದ್ದಾವೆ, ಆಚಾರ್ಯರು ಅಂತ, ಗುರುಗಳು ಅಂತ. ಆ ಒಂದು ನಿಟ್ಟಿನಲ್ಲಿ ಗುರುಗಳಿಗೆ ಒಂದು ಸುಂದರವಾದ ಪದವನ್ನು ನಮ್ಮ ಸಂಸ್ಕೃತದಲ್ಲಿ ಹೇಳ್ತಾರೆ, ಏನಪ್ಪ ಅಂತಂದರೆ ದೇಶಿಕ ಅಂತ ಹೇಳ್ತಾರೆ. ದೇಶಿಕ, ದೇಶಿಕೋತ್ತಮ, ನೀವೆಲ್ಲರೂ ಕೇಳಿರ್ತೀವಿ. ದೇಶಿಕರು ಅಂತಂದರೆ ಅದಕ್ಕೆ ಮಹಾತ್ಮರು ಹೇಳ್ತಾರೆ ದಿಶತಿ ಇತಿ ದೇಶಿಕ, ಅಂದರೆ ನಮಗೆ ಮಾರ್ಗದರ್ಶನವನ್ನು ತೋರಿಸುವವರು, ಅಂದರೆ ನಮ್ಮ ಜೀವನ ಹೇಗಿರಬೇಕು ಅನ್ನುವಂತಹ ಮಾರ್ಗವನ್ನು ತೋರಿಸುವವರು ಈ ಜಗತ್ತಿನೊಳಗೆ ಯಾರಾದರೂ ಇದ್ದರೆ ಅವರು ಒಬ್ಬರೇ, ಯಾರಪ್ಪ ಅಂತಂದರೆ ಸದ್ಗುರುಗಳು ಮಾತ್ರ ಅಂತ ನಮ್ಮೆಲ್ಲರ ಮಾರ್ಗ, ನಮ್ಮೆಲ್ಲರ ಜೀವನಕ್ಕೆ ಒಂದು ಸುಂದರವಾಗಿರ್ತಕ್ಕಂತಹ ಭವ್ಯವಾಗಿರ್ತಕ್ಕಂತಹ ಮಾರ್ಗವನ್ನು ತೋರಿಸಿದ ಗುರುಗಳಲ್ಲಿ ಶ್ರೇಷ್ಠರು ಉತ್ತಮರು ಯಾರಪ್ಪ ಅಂತಂದರೆ ಅಂತ ದೇಶಿಕೋತ್ತಮರು ನಮ್ಮ ಅಭಿನವ ಅಪ್ಪಂಗಳವರು. ಯಾಕಂತಂದರೆ ನಮ್ಮ ಜೀವನದ ಮೌಲ್ಯಗಳು ಏನು ಸಂಸ್ಕಾರಯುಕ್ತವಾಗಿರ್ತಕ್ಕಂಥ ಮೌಲ್ಯಗಳನ್ನು ನಮಗೆ ಅಪ್ಪವರು ತೋರಿಸಿಕೊಟ್ಟಿದ್ದಾರೆ. ಯಾಕಂತಂದರೆ ನಾವು ಒಂದು ಕಾರ್ಯಕ್ರಮದಲ್ಲಿ ಭಾಗಿಗಳಾದರೆ ಯಾವ ರೀತಿ ಇರಬೇಕು, ಮಹಾತ್ಮರು ಸತ್ಸಂಗವನ್ನು ಹೇಳುವಾಗ ಯಾವ ರೀತಿ ನಾವು ಆಲಿಸಬೇಕು ಇತ್ಯಾದಿ ಸಣ್ಣ ಸಾಮಾನ್ಯ ಮೌಲ್ಯಗಳನ್ನು ಹಿಡಿದುಕೊಂಡು ನಮ್ಮ ಒಂದು ಶಾಸ್ತ್ರ
ಸ್ತೋತ್ರ ಪಾರಾಯಣ ಮತ್ತು ನಾಮಸ್ಮರಣೆ ಇತ್ಯಾದಿ ಎಲ್ಲವನ್ನು ಕೂಡ ಅವರು ನಮಗೆ ಉಪದೇಶವನ್ನ ಮಾಡಿದ್ದಾರೆ. ಯಾಕಂತಂದ್ರೆ ಗುರುಗಳ ಒಂದು ಮಾರ್ಗದರ್ಶನ ಇಲ್ಲದೆ ನಮ್ಮ ಜೀವನದಲ್ಲಿ ಏನನ್ನು ಕೂಡ ಮಾಡಲಿಕ್ಕೆ ಸಾಧ್ಯವಿಲ್ಲ. ಅದಕ್ಕೆ ನಮ್ಮ ಪ್ರತಿಯೊಬ್ಬರ ಜೀವನದಲ್ಲಿ ಕೂಡ ಗುರುವಿನ ಪ್ರಾಮುಖ್ಯತೆ ಬಹಳ ಇರ್ತದೆ. ಆದ್ದರಿಂದಲೇ ತದ್ವಿಜ್ಞಾನಾರ್ಥಂ ಸ ಗುರುಮೇವಾಭಿಗಚ್ಚೆ ಸಮಿತ್ಪಾನಿಹಿ ಶ್ರೋತ್ರಿಯಂ ಬ್ರಹ್ಮನಿಷ್ಠಂ ಅಂತ ಶ್ರುತಿ ಮಾತೆ ಹೇಳ್ತದೆ. ಅದರಿಂದ ಅಂತ ಗುರುಗಳನ್ನ ನಾವೆಲ್ಲರೂ ಕೂಡ ಬಹಳ ಪುಣ್ಯವಂತರು, ಬಹಳ ಧನ್ಯಾತ್ಮರು ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಅಂತ ದೇಶಿಕೋತ್ತಮರು ಸದ್ಗುರುಗಳು ನಮಗೆಲ್ಲರಿಗೂ ಕೂಡ ಸಿಕ್ಕಿದ್ದಾರೆ. ಆದ್ದರಿಂದ ನಾವೆಲ್ಲರೂ ಅನ್ಕೊಂಡಿರ್ಬೋದು ಅಪ್ಪವರು ನಮ್ಮನ್ನು ದೈಹಿಕವಾಗಿ ಭೌತಿಕವಾಗಿ ನಮ್ಮನ್ನು ಅಗಲಿದ್ದರೂ ಕೂಡ ಆದರೂ ಕೂಡ ಉಪದೇಶದ ರೂಪದಲ್ಲಿ ಅವರು ಸದಾ ನಮ್ಮೊಂದಿಗೆ ಇರ್ತಾರೆ ಅನ್ನುವಂಥ ಭಾವನೆ ನಾವೆಲ್ಲರೂ ಕೂಡ ಮಾಡಿ ಅವರು ಹೇಳಿರ್ತಕ್ಕಂಥ ಮಾರ್ಗದಲ್ಲಿ ನಾವು ನಮ್ಮ ಜೀವನವನ್ನು ನಡೆಸಿಕೊಂಡು ಬಂದ್ಕೊಳ್ಳಿ. ಅದೇ ನಾವು ಅವರಿಗೆ ಕೊಡುವಂತಹ ನಿಜವಾದ ಗುರುದಕ್ಷಿಣೆ ಅಂತ ನಾನು ಈ ಒಂದು ಸಭೆಯ ಮೂಲಕ ನಾನು ಹೇಳಲಿಕ್ಕೆ ಬಯಸ್ತೇನೆ. ಆದ್ದರಿಂದ ಆ ಗುರುಗಳು ಹೇಳಿಕೊಟ್ಟಿರ್ತಕ್ಕಂಥ ಮಾರ್ಗದಲ್ಲಿ ನಮ್ಮ ಜೀವನವನ್ನು ಸಾಗಿಸಿ ನಾವು ಈ ಒಂದು ಮಾನವ ಜನ್ಮವನ್ನು ಸಾರ್ಥಕ ಮಾಡಿಕೊಂಡು ಈ ಮಾನವ ದೇಹ ಅನ್ನುವಂಥ ಪುಷ್ಪವನ್ನು ಆ ಗುರುಗಳ ಪಾದಕ್ಕೆ ಅರ್ಪಿಸಬೇಕು ಅಂತ ನಾನು ನಿಮ್ಮೆಲ್ಲರಿಗೂ ಕೂಡ ಉಪದೇಶವನ್ನು ಒಂದು ಕಿವಿಮಾತನ್ನು ಹೇಳ್ತಾ ನನ್ನ ಎರಡು ವಾಗ್ರೂಪ ಪುಷ್ಪಗಳನ್ನು ಆ ಗುರುದೇವರ ದಿವ್ಯ ಚರಣಾರ್ವಿಂದಗಳಿಗೆ ಅರ್ಪಿಸ್ತೇನೆ. ಹರಿಹೋಂ ತಪ್ಪು. ಪ್ರಾಸ್ತಾವಿಕವಾಗಿ ನುಡಿಗಳನ್ನು ಆಡಿದಂಥ ಪೂಜ್ಯರಲ್ಲಿ ಧನ್ಯವಾದಗಳು. ಇದೀಗ ಭಗವದ್ಗೀತೆಯ ಪಠಣ. ಓಂ ಶ್ರೀ ಪರಮಾತ್ಮನೇ ನಮಃ. ಅರ್ಜುನ ಉವಾಚ ಸ್ಥಿತಪ್ರಜ್ಞಸ್ಯ ಕಾಪಾಶ ಸಮಾಧಿಸ್ತಸ್ಯ ಕೇಶವ ಸ್ಥಿತದೀಹಿ ಕಿಂ ಪ್ರಭಾಷೇತ ಕಿಮಾಸೀತ ರುಜೇತ ಕಿಂ. ಅರ್ಜುನನು ಹೇಳಿದನು, ಹೇ ಕೇಶವ, ಸಮಾಧಿಸ್ತನಾಗಿ ಪರಮಾತ್ಮನನ್ನು ಪಡೆದಿರುವ ಸ್ಥಿರ ಬುದ್ಧಿಯುಳ್ಳ ಪುರುಷನ ಕ್ಷಣಗಳಿತು. ಪರಮಾತ್ಮಕೋ ಪ್ರಾಪ್ತವೇ ಸ್ಥಿರ ಬುದ್ಧಿ ಪುರುಷ ಕಾ ಕ್ಯಾ ಲಕ್ಷಣ ಹೇ ವಹ ಸ್ಥಿರ ಬುದ್ಧಿ ಪುರುಷ ಕೈಸಾ ಬೋಲ್ತಾ ಹೈ ಕೈಸೆ ಬೈಠಾ ಹೈ ಔ ಕೈಸೆ ಚಲ್ತಾ ಹೈ. ಅರ್ಜುನ ಸೇ, ವಾಟ್ ಆರ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಅ ಗಾಡ್ ರಿಲೈಸ್ ಸೋ ಸ್ಟೇಬಲ್ ಆಫ್ ಮೈಂಡ್ ಆ್ಯಂಡ್ ಎಸ್ಟಾಬ್ಲಿಷ್ ಇನ್ ಸಮಾಧಿ ಹೌ ಡಸ್ ದ ನಮಗೆಲ್ಲ ಏನು ಬಿಟ್ಟು ಹೋಗಿದ್ದಾರೆ ಅಂದ್ರೆ ಭೌತಿಕವಾಗಿರುವಂತಹ ಶಾಂತಾಶ್ರಮಾಗಲಿ ಬಿಜಾಪುರದ ಮಠಗಳಾಗ್ಲಿ ಆರ್ಥಿಕವಾಗಿ ಏನೇ ಇದ್ರೂ ಸಹಿತ ಗುರುಗಳು ನಮಗೆ ಕೊಟ್ಟಿರುವಂತಹ ನಿಜವಾದ ಆಸ್ತಿ ಯಾವುದು ಅಂದ್ರೆ ಪ್ರತಿಯೊಬ್ಬ ಹೆಣ್ಮಕ್ಳು ಮಂತ್ರ ಹೇಳ್ತಾರ, ಪ್ರತಿಯೊಬ್ಬ ಹೆಣ್ಮಕ್ಳು ಭಗವದ್ಗೀತೆಯನ್ನ ಕನ್ನಡ ಸಂಸ್ಕೃತ ಇಂಗ್ಲಿಷ್ ಹಿಂದಿ ಈ ನಾಲ್ಕು ಭಾಷೆಗಳಲ್ಲಿ ಮಾತನಾಡುವಂತೆ ಒಬ್ರು ಮಾಡಿದ್ರೆ ಅದು ನಮ್ಮ ಗುರುಗಳು ಅನ್ನುವಂಥದ್ದನ್ನ ಸಂದರ್ಭದಲ್ಲಿ ಎಲ್ಲ ಭಕ್ತರಿಗೂ ಅದರ ಮಕ್ಕಳಿದ್ರಂದ್ರೆ ಬಹಳ ಖುಷಿಯವರು, ಸಣ್ಣ ಹುಡುಗರಿದ್ರೆ ಕಲಿಸೋದಕ್ಕೆ ಅಷ್ಟು ಆನಂದ ಪಡ್ತಿದ್ರು ಅಂತ ಭಗವದ್ಗೀತೆ ಪಠಣ ಮಾಡಿದವರಿಗೆ ಈಗ ಶಿವತಾಂಡವ ಸ್ತೋತ್ರ. ಬಹಳಷ್ಟು ಜನ ಬಿ ಎ ಅಭ್ಯಾಸ ಮಾಡಿ ಬಂದಿದ್ರು, ಬಿ ಎ ಅದನ್ನು ಉಲ್ಟಾನೆ ಹೇಳೋದು, ಎ ಬಿ ಅಂದ್ರೆ ಎ ಬಿ ಸಿ ಇರ್ತಾವ, ಕಲ್ತಿದ್ದು ಬಿ ಎ ಅದನ್ನು ಉಲ್ಟಾನೆ ಹೇಳ್ತಾರಂತ ಜನ ಅಂತೀವಿ. ಕನ್ನಡ ಸಹಿತ ಓದಕ್ ಬರಲಾರದಂತವರಿಗೆ ಹೇಗೆ ಸಂಸ್ಕೃತ ನಾಲಿಗೆ ಮೇಲೆ ನರ್ತನೆ ಮಾಡ್ತದೆ ಅನ್ನೋದನ್ನ ಗುರು ಕೃಪಾ ಬಂದಿದ್ರೆ ಹಂಗ ಜ್ಞಾನೇಶ್ವರರು ಬಾಣಮುಖಿ ಒಳಗೆ ವೇದ ಮುಗಿಸಿದ್ರು ಅಂತಾರಲ್ಲ, ಅದೆಲ್ಲ ಆಧುನಿಕ ಕಾಲದಲ್ಲಿ ಮುಕ್ತಾನಂದ ಅಜ್ಜವ್ರು ಹೇಳ್ತಾರೆ, ಏನು ಕಲ್ತಿಲ್ಲ ಏನಾರ ನನಗೆ ಬಂದಿತ್ತು ಅಂದ್ರೆ ಷಣ್ಮುಖಾಮಡ ಮಠದೊಳಗೆ ಶಾಂತಾಶ್ರಮದೊಳಗೆ ಕಟ್ಟಿಗೆ ಕಡಿದಿದ್ದಕ್ಕ ನನ್ನ ಬಾಯಿಯೊಳಗೆ ಭಗವದ್ಗೀತೆ ಬರಾಕತೈತಿ ಅಂತ ಮುಕ್ತಾನಂದ ಅಜ್ಜವರು ಈಗ ಶಿವತಾಂಡ. ಜಟಾಟವೀಗಲಜ್ಜಲಪ್ರವಾಹಪಾವಿತಸ್ಥಲೇಗಲೇಮಲಂಬಿತಾಂಬುಜಲಿಂಗತುಂಗಮಾಲಿಕಾಂಡಮಟ್ಟಮಟ್ಟಮಟ್ಟಮಂಡಿನಾಗಭಟ್ಟ ಜಟಾಕಟಾಹ ಸಂಭ್ರಮ ಭ್ರಮಣ್ಯಲಿಂಬ ನಿರ್ಜರೀ ವಿಲೋಲ ವೀಚಿ ವಲ್ಲರೀ ವಿರಾಜಮಾನ ಭೂತಲಿ ಜಗತ್ಸಗತ್ಸಗಜ್ವಲಲ್ಲಲಾಟ ಪಟ್ಟ ಪಾವಕಿ ಕಿಶೋರ ಚಂದ್ರಶೇಖರೇ ರತಿ ಪ್ರತಿಕ್ಷಣಂ
ಪರಮ ಪೂಜ್ಯರು ಆರೋಗ್ಯ ಜ್ಯೋತಿ ಅಂಜಲವರ ದರ್ಶನ ಜೊತೆಗೆ ಪೂಜ್ಯ ಗುರುಗಳವರೊಂದಿಗೆ ಬಹು ವರ್ಷಗಳ ಕಾಲ ಒಡನಾಟವನ್ನು ಹೊಂದಿ ಗುರುಗಳಲ್ಲಿ ಶಾಸ್ತ್ರ ಶ್ರವಣವನ್ನು ಮಾಡಿ ಈಗ ಅನಂತನೂರಿನ ಸಿದ್ಧಾರೂಢ ಮಠದ ಪರಮ ಪೂಜ್ಯರಾಗಿರುವಂತಹ ಬಸವಾನಂದ ಮಹಾಸ್ವಾಮಿಗಳವರು ತಮ್ಮ ಎರಡು ಮಾತುಗಳನ್ನ ಹೇಳಿದ್ದಾರೆ. ಶಿವ ಶಾಂಬಜಯ ನಮಃ ಪಾರ್ವತೇ ಪ್ರತಿ ಶಿವರಮಾತೇ ಶ್ರೀಮಜಗತ್ರೋ ಸಿದ್ಧಾರೂಢ ಸ್ವಾಮಿ ಮಹಾರಾಜ ಶ್ರೀಮಜಗತ್ರೋ ಶಿವಪುತ್ರ ಸ್ವಾಮಿ ಮಹಾರಾಜ ಶ್ರೀ ಶ್ರೀ ಸಿದ್ಧಾರೂಢ ಸ್ವಾಮಿ ಮಹಾರಾಜಕ್ಕೆ ಜಯ ಶ್ರೀ ಶಿವಪುತ್ರ ಸ್ವಾಮಿ ಮಹಾರಾಜಕ್ಕೆ ಜಯ ಶ್ರೀ ಅಭಿನವ ಶಿವಪುತ್ರ ಸ್ವಾಮಿ ಮಹಾರಾಜಕ್ಕೆ ಜಯ ಸಕಲ ಸಾಧು ಸಂತ ಮಹಾರಾಜಕ್ಕೆ ಜಯ ಜಯ ಮಹಾರಾಜ. ಗುರುಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ದೇವಿ ಪ್ರಾತಸ್ಮರಣೀಯ ಸ್ಮತ್ ಗುರುಗಳ ಮನಸ್ಸಿನಲ್ಲಿ ಸ್ಮರಿಸಿಕೊಂಡು ಕ್ಷೇತ್ರಾದಿ ದೇವರಿಗೆ ಅಭಿವಂದಿಸುತ್ತಾ ಜಗದಾದಿ ಜಗದ್ಗುರು ಶ್ರೀ ಸಿದ್ಧಾರೂಢರ ಬಸವಾದಿ ಪರಮಧರ ದಿವ್ಯ ಚರಣ ಕಮಲಗಳನ್ನು ಗುರುಮಂತ್ರದಲ್ಲಿ ಧ್ಯಾನಿಸುತ್ತಾ ಹಾಗೂ ಶ್ರೋತೃ ಬ್ರಹ್ಮಿಷ್ಠ ಪರಮ ಪೂಜ್ಯರು ಅಭಿನವ ಸಿದ್ಧಾರೂಢ ಮಹಾಸ್ವಾಮೀಜಿಯವರು ಚರಣಾರಂಭಗಳಲ್ಲಿ ಅನಂತ ಕೋಟಿ ನಮಸ್ಕಾರವನ್ನು ಸಮರ್ಪಿಸುತ್ತಾನೆ. ಅವರಿವರೆನ್ನದೇ ಈ ಪವಿತ್ರವಾದ ವೇದಿಕೆಯ ಮೇಲೆ ವಿರಾಜಮಾನರಾಗಿರ್ತಕ್ಕಂತಹ ಸಮಸ್ತ ಪರಮ ಪೂಜ್ಯರ ಚರಣಾರಂಭಗಳಲ್ಲಿ ಅನಂತ ಕೋಟಿ ನಮಸ್ಕಾರವನ್ನು ಸಮರ್ಪಿಸುತ್ತಾನೆ. ಗುರು ಬಂಧುಗಳೇ, ತಾಯಂದಿರೇ ಮತ್ತು ಮಕ್ಕಳೇ, ನಿಮ್ಮೆಲ್ಲರಿಗೂ ಶರಣ. ಪರಮ ಪೂಜ್ಯರು ಗುರುಗಳು ಆಗಿರ್ತಕ್ಕಂತಹ ಅಭಿನವ ಶಿವಪುತ್ರ ಮಹಾಸ್ವಾಮಿಗಳು ಎಲ್ಲಾ ಭಕ್ತರ ಮೇಲೆ ಬಹಳ ಕರುಣಾಳುಗಳಾಗಿದ್ದರು. ಅದೆಲ್ಲ ತಮಗ ಗೊತ್ತಿದ್ದ ವಿಷಯ. ನಿಜಗುಂತ ಹೇಳ್ತಾರೆ, ಕರುಣ ರಸದ ಕೋಡಿ ಒಲಿವ ಕಟಾಕ್ಷದ ಪರತಪ್ಪು ಒರಕು ಅಲಾಪದ ವರಪುಣ್ಯಮಯ ಶರೀರದ ನಿರಾಭಾರಿಸ ಗುರುಗಳು ಕರುಣಾಳುಗಳಾಗಿರಬೇಕು, ಪರತತ್ವವನ್ನ ತಿಳಿಸತಕ್ಕಂಥವರಾಗಿರಬೇಕು. ಅಂತ ಗುರುಗಳು ಎಲ್ಲಿ ಇರಲಿ ಅಂತ ಮನುಷ್ಯನಾಗಿರಲಿ, ಮನುಷ್ಯನೊಳಗೆ ಮಾಡಲಾಗ್ತಿದೆ
ಮನಸ್ಸಂತಕ್ಕಂತಹ ಹೃದಯ ಪೀಠದಲ್ಲಿ ಸದ್ಗುರುನಾಥನನ್ನ ಸ್ಥಾಪಿಸಿಕೊಳ್ಳಬೇಕು, ಸ್ಥಾಪಿಸಿಕೊಳ್ಳಬೇಕು. ಯಾಕಂದ್ರೆ ಮನಸ್ಸು ಬಹಳ ಕಾರಣ ಮನಸ್ಸನೇ, ಬಂಧನಕ್ಕೂ ಕಾರಣ ಮನಸ್ಸು, ಮುಕ್ತಿ ಕಾರಣ ಮನಸ್ಸು. ಮನೆಯವ ಮನುಷ್ಯ ಕಾರಣ ಮನುಷ್ಯ ಅಂತ ಹಾಗೆ ಎರಡಕ್ಕೂ ಕಾರಣ ಮನಸ್ಸು. ಒಬ್ರು ಡಾಕ್ಟರ್ ಇದ್ರು, ಹೊಸದಾಗಿ ಡಾಕ್ಟರ್ ಆಗಿದ್ರು, ಅವರು ದವಾಖಾನೆ ಹೊಸದಾಗಿ ತೆಗೆದಿದ್ರು. ಫಸ್ಟ್ ಪೇಷಂಟ್ ಬಂತು, ಒಂದು ಹೊಟ್ಟೆ ನೋವು ಅಂತ. ಇದಕ್ಕೆ ಆಪರೇಷನ್ ಮಾಡ್ಬೇಕು ಅಂತ ಆಯ್ತು, ಮಾಡಿ ನಾಳೆ ಬೆಳಿಗ್ಗೆ ಬಾರಪ್ಪ. ಆಯ್ತು, ಏನೇನ್ ತರ್ಬೇಕ್ರಿ ಸರ್? ಏನಿಲ್ಲ, ಒಂದು ಹೂವಿನ ಮಾಲೆ ತಗೊಂಡ್ ಬಾರಪ್ಪ. ಹೂವಿನ ಮಾಲೆ ಹೆಂಗ್ ರೀ ಸರ್ ಅಂತ. ನಾನು ಹೊಸದಾಗಿ ಡಾಕ್ಟರ್, ನೀನು ಹೊಸ ಪೇಷಂಟ್, ಈಗ ನಂಗೆ ಆಪರೇಷನ್ ಸಕ್ಸಸ್ ಆಯ್ತು. ಆ ಮಾಡಿ ನನಗೆ ಆಪರೇಷನ್ ಫೇಲ್ ಆದ್ರೆ ಆ ಮಾಡಿ ನಿಮಗೆ ಒಂದ ಹೂವಿನ ಮಾಡಿ ಎರಡು ಹಾಗೆ ಒಂದೇ ಮನಸ್ಸು ಬಂಧನಕ್ಕೆ ಕಾರಣ ಅದೇ. ಆದ್ರಿಂದ ಯಾರು ಸದ್ಗುರುನಾಥನ ಮನಸ್ಸನ್ನು ಸ್ಥಾಪಿಸ್ಕೊಳ್ತಾರೋ ಮುಕ್ತಿ ಕಾರಣ ಆಗ್ತದೆ, ಮುಕ್ತಿ ಕಾರಣ ಆಗ್ತದೆ. ಆದ್ರಿಂದ ಧ್ಯಾನ ಮೂಲವೂ ಗುರುವಿನನ್ನ ನಾವು ಸ್ಮರಣೆ ಮಾಡಬೇಕು. ನೆನೆಯುವುದನ್ನು ನನ್ನ ಹೃದಯ ಭಾವ ಭಕ್ತರಿಗೆ ಮತ್ತು ಗುರುಮೂರ್ತಿಯನ್ನು ಮೇಷನ್ ಆಗಬೇಕು. ಆ ರೀತಿಯಲ್ಲಿ ಸದ್ಗುರುನಾಥನ ನಾಮಸ್ಮರಣೆ ಧ್ಯಾನ ಮಾಡಿದ್ರಿ ಅಂತಂದ್ರೆ ಏನಪ್ಪ ಅಂತ ನಮ್ದು ಬಂದಿರತಕ್ಕಂಥದ್ದು ದೂರ ಆಗ್ತದೆ. ಅದನ್ನ ಗುರುಗಳ ಎಲ್ಲರಿಗೂ ಕರುಣಿಸಿ ಆಶೀರ್ವಾದ ಮಾಡಲಿ ಅಂತ ಹೇಳ್ತಾರೆ. ನಾನು ಆತ್ಮಿಸ್ತೀನಿ ಡಾಕ್ಟರ್ ಹೇಳಿದಂತ ನಾನೇ ಅಂದ್ರೆ ಚಲೋ ಮಾಡಿರೋದು ಹಂಗೆ ವಿಚಾರ ಮಾಡಿ. ಶ್ರುತಿಯೊಳಿ ಪ್ರತಿಕರಿಸಿ ಪಗಳುತ್ತಿರುವುದಾಗಿ ಶರಣ ಸಂತತಿಯನ್ನೇ ಹಾಡಿ ನಡೆಸಿ ಆರಾಧ್ಯ ದೈವ ಅದ್ವೈತ ಸಾಮ್ರಾಟ ಚಕ್ರವರ್ತಿ ಜಗದ್ಗುರು ಸಿದ್ಧಾರುಳಪ್ಪನವರ, ಮೌನಮುನಿ ಸ್ಥಿತಪ್ರಜ್ಞೆ ಗುರುನಾಥಾರುಳಪ್ಪನವರ, ಸ್ಥಿತಪ್ರಜ್ಞೆ ಷಣ್ಮುಖಾರುಡ ಅಜ್ಜನವರ, ಲೋಕ ಕಲ್ಯಾಣ ತತ್ವಗಳಾಗಿರುವ ಶ್ರೀಮಂತಿಗಳ ಸುಯೋಗಿಗಳ ಆದಿಗುರು ಶಂಕರ ವಿಧವತ್ಪಾದಾಚಾರ್ಯರ, ವಿಶ್ವಗುರು ಬಸವಣ್ಣನವರ, ನಿಜಗುಣ ಶಿವಯೋಗಿಗಳ ಗ್ರಂಥಗಳಿಗೆ ಭಾಷ್ಯವನ್ನು ನೀಡಲು ಸುಲಭವಾಗಿ ಅವತಾರ ಧಾರಣ ಮಾಡಿರುವ ಅರ್ಹಜ್ಯೋತಿ ಬ್ರಹ್ಮಶ್ರೀ ಶಿವಪುತ್ರ ಅಜ್ಜನವರ ಶ್ರೀ ಚರಣಗಳನ್ನ ಶತಸಾರ ನಮಿಸಿ ಗುರುವಿನ ಸ್ಥಾನ ಬಹಳ ಕಟ್ಟುದು ಎನ್ನತಕ್ಕಂಥದ್ದನ್ನ ಹೇಗೆ ತಿಳ್ಕೊಂಡು ಬಂದೀವಿ, ಅವುಗಳನ್ನ ಗ್ರಂಥಗಳು ಹೇಳ್ತಾವೆ ಅಂತ ನಾವು ಹೇಳ್ತೇವೆ, ಅದನ್ನು ನನ್ನ ಜೀವನದಲ್ಲಿ ಅನುಭವಿಸಿರ್ತಕ್ಕಂಥದ್ದನ್ನು ನಾನು ಹೇಳ್ತೇನೆ. ಸುಮಾರು 2003 ಇರ್ಬೋದು, ಅವಾಗ ನಾನು ಅಪ್ಪುಗಳ ಹತ್ತಿರ ಅಭ್ಯಾಸಕ್ಕಿದ್ದೆ. ಅಂತ ಸಂದರ್ಭದಲ್ಲಿ ನಾನು ಎದ್ದು ಯೋಗಾಸನ ಎಲ್ಲ ಮುಗಿಸ್ಕೊಂಡು ಮೆಡಿಟೇಷನ್ ಮಾಡುವಂತ ಸಂದರ್ಭದಲ್ಲಿ ಅಪ್ಪು ಸಾವಕಾಶ ಬಾಗ್ಲ ತೆಗೆದ ಒಳಗಡೆ ಬಂದು ಎರಡು ಹಣ್ಣು ಇಟ್ಕೊಂಡು ಬಿಡ್ತಿದ್ರು. ಅದು ಮೊದಲನೇ ದಿನ ಹಣ್ಣಿನ ಇಟ್ಟಿದ್ರಲ್ಲ, ಬಹುಶಃ ಯಾರು ಇಟ್ಕೊಂಡು ಬಿಡುತ್ತೆ ನಾನು ತಗೊಳ್ಳಿಲ್ಲ. 1 ಗಂಟೆ ಆಯ್ತು, ಪ್ರಸಾದ ವೇಳೆ ಆಯ್ತು, ಪ್ರಸಾದ ಪ್ರಸಾದ ಮಾಡ್ರಿ ಅಂತ ಹೇಳಿದ್ರು. ನಾನು ಅಲ್ಲ, ಹಣ್ಣು ಇಟ್ಟಿದ್ದೆ ನೀವು ತಗೊಂಡಿದ್ದೀನಿ ಅಂತ ಕೇಳಿದ್ರು. ಇಲ್ಲಪ್ಪ ಯಾರು ಇಟ್ಟಾರ ಅಂತ ಗೊತ್ತು, ನಾನು ತಗೊಂಡಿಲ್ಲ ಅಂತ. ಇಲ್ಲಪ್ಪ ನಿಮಗೇ ಇಟ್ಟಿದ್ದೆ ಯಾಕೆ ತಗೊಂಡಿಲ್ಲ ಅಂತ ಹೇಳಿದ್ರು. ಇದೇನು ಅಂತ ಕೇಳಿದ್ರೆ, ಶ್ರೀಮಂತ ನಿಜಗುಣ ಸುಯೋಗಗಳು ಹೇಳಿರ್ತಕ್ಕಂಥದ್ದೇನೈತಲ್ಲ, ಕರುಣ ರಸದ ಕೂಡಿ ಒಲಿವ ಕಟಾಕ್ಷದೆ ಪರತತ್ವ ಅರಕುವ ಆಲಾಪದ ವರಪುಣ್ಯಮಯ ಶರೀರದ ನಿರಾಪಾರಿ ಸದ್ಗುರು ಇರಲಿ ಎಂದ ಮಾನಸ ಬಗ್ಗೆ ನೀವು ಹೇಳಿದಾರಲ್ಲ, ಆ ಕರುಣೆಯನ್ನ ಸದ್ಗುರುಗಳಲ್ಲಿ ನಾನು ಕಂಡಿದ್ದೇನೆ ಅಂತ ಎನ್ನತಕ್ಕಂಥ ಮಾತನ್ನು ಹೇಳ್ತೀನಿ. ಇನ್ನೊಂದೇನು ಅಂತ ಕೇಳಿದ್ರೆ,
ಗುರುಗಳಲ್ಲಿರ್ತಕ್ಕಂತ ಒಂದು ಸ್ಮರಣ ಶಕ್ತಿ ಎಂಥದ್ದು ಅಂತ ಕೇಳಿದ್ರೆ, ಒಮ್ಮೆ ಅದನ್ನು ಕೇಳಿದ್ರು ಅಂದ್ರೆ ಬೆಟ್ಟದಾಗ ಕೇಳಿದ್ರು ಅಷ್ಟು ತಾಕತ್ತು ಅವರಲ್ಲಿ. ಒಂದು ಆರೋಗ್ಯ ಪರಿಸ್ಥಿತಿಯಲ್ಲಿ ಇರ್ತಿರ್ತಕ್ಕಂತ ಒಂದು ಸಂದರ್ಭವನ್ನು ಹೇಳ್ತೀನಿ. ಒಮ್ಮೆ ಕಾರ್ಯಕ್ರಮಕ್ಕೆ ಬಂಡ್ರಾಪುರ ವಾಸ್ತರ ಗಿರಕ್ಕಂತ ದೋಸೆ ಮನವರಿಗೆ ಕಾಯೋದಿದೆ. ಬಂದಿರತಕ್ಕಂತ ಸಂದರ್ಭದಲ್ಲಿ ಪಂಡರಾಪುರ ವಾಸ್ತವ ಉಪನ್ಯಾಸ ಮಾಡತಕ್ಕಂಥದ್ದು ಮರಾಠಿಯಲ್ಲಿ. ಆ ಮರಾಠಿಯಲ್ಲಿ ಮಾಡತಕ್ಕಂಥ ಉಪನ್ಯಾಸವನ್ನ ಮೊದಲು ತರ್ಜುಮೆ ಮಾಡಿ ನಂತರ ಯಾರಾದ್ರೂ ಕನ್ನಡದಲ್ಲಿ ಹೇಳ್ಬಿಡ್ತಲ್ಲ ಅಂತ ಹೇಳಿ ಮುಂಬೈ ಸಜಾನಂದ ಅವರಿಗೆ, ಆ ನಂತರ ವಲ್ಲಭರಿಗೆ ಬುಕ್ ಗಳನ್ನು ಕೊಟ್ಟಿದ್ರು ಬರ್ಕೊಳ್ಳಿದ್ರು. ಅವಾಗೆಲ್ಲ ಬರೀತಾ ಇದ್ರು, ಒಂದು ನೀಡಾಸ ಉಪನ್ಯಾಸ ಆಯ್ತು. ಆ ನಂತರ ಅಕ್ಕ ಕಾರ್ಗಡಿ ಬಂದು ಬಂದು ವೇದಿಕೆಯಲ್ಲಿ ಕೂತು ಸ್ವಲ್ಪ ಸುಸ್ತಾಗಿದ್ರು. ಉಪನ್ಯಾಸ ಸ್ಟಾಪ್ ಆಯ್ತು ವಾಸ್ಕರ್ ಮಹಾರಾಜರು. ಅಲ್ರಿ ಯಾಕೆ ಉಪನ್ಯಾಸ ಸ್ಟಾಪ್ ಇಟ್ರಿ ಅಂತ ಕೇಳಿದ್ರು. ಅಲ್ರಿ ಅದನ್ನು ಕುರ್ಚುಮೆ ಮಾಡಿ ಕನ್ನಡದೊಳಗೆಲ್ಲ ಯಾರು ಎಷ್ಟು ದೀರ್ಘವಾಗಿ ಹೇಳಿಬಿಟ್ಟವರ ಹೆಂಗ ಸಾಧ್ಯ ಆಗ್ತೈತೆ ಅಂತ ಹೇಳಿ ಹೆಚ್ಚಿಲ್ಲಿದಾರ ಅಂದಾಗ, ಇದೀಗ ಏನ್ ಬರ್ಕೊಂಡ್ರಿ ಕೂಡ್ಸ್ರಿ ಅಂದ್ರು. ಏನ್ ಬರ್ಕೊಂಡಿದ್ರು ಅದನ್ನ ಸ್ವಲ್ಪ ಸ್ವಲ್ಪ ಹಿಡಿಕೊಂಡು ಆಡಿಸಿದ್ರು. ಆಯ್ತು ಹೇಳ್ರಿ ಅಂದ್ರು. ಹೇಳಿದ ಮ್ಯಾಗ ಪಂಡರಾಪುರ ವಾಸ್ಕರ್ ಮಹಾರಾಜರು ಎಷ್ಟು ಉಪನ್ಯಾಸ ಮಾಡಿದ್ರು ಅಂತ ಹೇಳಿದ್ರೆ, ಎರಡೂವರೆ ತಾಸು ಉಪನ್ಯಾಸ ಮಾಡಿದ್ರು. ಎರಡೂವರೆ ತಾಸು ಉಪನ್ಯಾಸ ಮುಗಿದ ನಂತರ ಅಪ್ಪಗಳು ಮೈಕ್ ತುಕೊಂಡು ಉಪನ್ಯಾಸ ಮಾಡಿದ್ರು. ಎರಡೂವರೆ ತಾಸು ಉಪನ್ಯಾಸ ಮಾಡಿದ್ರು ಎಷ್ಟು ಟೈಮ್? 5 ತಾಸು ಆಯ್ತು. ಇದೀಗ ಉಪನ್ಯಾಸ ಆಗಿರತಕ್ಕಂಥದ್ದು ವಾಸ್ಕರ್ ಮಹಾರಾಜರು ನಮ್ಗೆ ನೋಡ ನಾಟಾ ಇದ್ದೀನಿ ಅಂತ ಹೇಳಿದ್ರು. ಇದನ್ನ ಹೇಳಿ ಕಾರಣ ಏನು ಅಂತ ಕೇಳಿದ್ರೆ, ಅಪ್ಪಗಳಿರತಕ್ಕಂಥ ಒಂದು ಮೆಮ್ರಿ ಪವರ್ ಎಂಥದ್ದು ಅಂತ ಕೇಳಿದ್ರೆ, ಸ್ವಾಮಿ ವಿವೇಕಾನಂದರ ಜೀವನವನ್ನು ನೋಡ್ತಿಲ್ಲ. ಅದೇ ರೀತಿ ಇಂಗ್ಲೆಂಡ್ ನಲ್ಲಿ ಉಪನ್ಯಾಸ ಮಾಡುವುದಕ್ಕಿಂತ ಮುಂಚಿತವಾಗಿರ್ತಕ್ಕಂತ ಅವರ ರೂಮ್ನಲ್ಲಿರ್ತಕ್ಕಂಥ ಸಂದರ್ಭದಲ್ಲಿ ಒಬ್ಬ ಇಂಗ್ಲಿಷ್ ಪೋಯೆಟ್ ಬಂದು, ಅಪ್ಪಗಳಿಗೆ ಇದನ್ನ ತೋರಿಸ್ತೀನಿ ನಂತರ ಇದನ್ನು ಪ್ರಿಂಟ್ ಹಾಕ್ತೀನಿ ಅಂತ ಹೇಳಿ ಬಿಡಿದಾಗ, ಸ್ವಾಮಿ ವಿವೇಕಾನಂದರ ಸೇವಕನಾಗಿರ್ತಕ್ಕಂಥವ ನೀ ಅಪ್ಪಗಳು ತೋರಿಸಕ್ಕಿಂತ ಮೊದಲು ಅದು ಏನೈತೆ ನನಗೆ ಹಾಕಿ ತೋರಿಸು ಅಂತ ತೋರಿಸು ಅಂದಾಗ, ಹಾಡಿ ತೋರಿಸಿದ ನೀವೇನ್ ಹಾಡಿದಲ್ಲ ಅದು ವಿವೇಕಾನಂದ ಒಳಗಡೆ ಕೇಳಿಸ್ಕೊಂಡ್ರು. ಕೇಳಿಸ್ಕೊಂಡ ಮ್ಯಾಗ ಅವ್ ತೋರಿಸ್ಲಿಕ್ಕೆ ಅಪ್ಪಗಳು ಹತ್ತಿರ ಭಾಗ ಏನ್ ತೋರಿಸ್ತೀನಿ ಅಂದ್ರು. ನಾನು ಕೋಯಿಟ್ ಬರ್ದಂತಪ್ಪ ಇದನ್ನು ಸ್ವಲ್ಪ ನಮ್ಗೆ ತೋರಿಸ್ಬೇಕು ಅಂತ ಬಂದೀನಿ ಅಂತ ಹೇಳಿ ನನ್ ಗುರ್ತೈತಿ ಅಂದ್ರು. ಅದೇ ಗುರ್ತ್ರಿಪ್ಪ ಅಂದ್ರು, ಅಲ್ಲ ಹಾಡಿದಾವಲ್ಲ ಹಾಡಿ ತೋರಿಸ್ತೇನೆ ಅಂದ್ರು. ಅವ ಎಷ್ಟ್ ಹಾಡಿದ್ದನೋ ಬರ್ದಿದ್ದಲ್ಲ ಅದನ್ನ ವಿವೇಕಾನಂದ ಮತ್ತೆ ಕೂಡ ರಿಪೀಟ್ ಹೇಳಿದ್ರು. ಇವ್ರು ಹೇಳಿ ಕಾರಣ ಏನು ಅಂತ ಕೇಳಿದ್ರೆ, ಗುರುಗಳಿರತಕ್ಕಂಥ ಸ್ಮರಣ ಶಕ್ತಿ ಎಂತಾದ್ರು ಅಂತ ಕೇಳಿದ್ರೆ ಬಹಳ ಅಗಾಧವಾಗಿರತಕ್ಕಂಥ ಅಷ್ಟೇ ನೆನಪಿಡು ಹೇಳ್ತಕ್ಕಂಥ ಶಕ್ತಿ ಅವರಲ್ಲಿತ್ತು. ಇದೇ ರೀತಿಯಾಗಿ ಮೊದಲಿನ ಆರನೇ ಜ್ಯೋತಿ ಬ್ರಹ್ಮಶ್ರೀ ಸುಭದ್ರ ಸ್ವಾಮೀಜಿಯವರು ಸಿದ್ಧಾರ್ಥ ಹತ್ತಿರ ಅಭ್ಯಾಸ ಮಾಡತಕ್ಕಂಥ ಸಂದರ್ಭದಲ್ಲಿ ಸಿದ್ಧಾರ್ಥ ಕೂಡ 3 ಬೇರೆ ಏನು ಉಪನ್ಯಾಸ ಕೊಡ್ತಿದ್ರಲ್ಲ ಅದನ್ನ ಪ್ರತಿಯೊಂದು ಉಪನ್ಯಾಸನೂ ಸಹಿತ ರಿಪೀಟ್ ಹೇಳ್ತಕ್ಕಂಥ ಶಕ್ತಿ ಅವರಲ್ಲಿತ್ತು. ಇದನ್ನ ಮನಗಂಡಿರ್ತಕ್ಕಂಥವ್ರು ಅದ ಬಾಯಿಗೆ ಬಾಯಿ ಕರ್ಕೊಂಡಿರ್ತಕ್ಕಂಥದ್ದನ್ನು ಕೇಳಲಿಲ್ಲ. ಹಾಗಾಗಿ ಅವರು ಒಮ್ಮೆ ಸಿದ್ಧಾರ್ಥ ಹತ್ತಿರ ಹೇಳಿದ್ರು, ಸುಭದ್ರ ಸಾಗರದಾರಲ್ಲ ಅವ್ರು ಏನ್ ಹೇಳ್ತಾರಲ್ಲ ಹೇಳಿದ್ದ ಒಂದು ಶಬ್ದನ್ನು ಸಹಿತ ಬಿಡ್ಲಾರ್ದ ರಿಪೀಟ್ ಹೇಳ್ತಾರ ಏನ್ರು. ಹಿಂಗೇನೋ ಅಂದ್ರು ಸಿದ್ಧಾರ್ಥರು. ಒಮ್ಮೆ ಬಂದಾಗ ಸುಭದ್ರ, ನಾನು ಇಂತಿಷ್ಟೇ ತಾರೀಕಿನಿಂದ ಇಂಥ ವಾರದಿಂದ ಎಂಥ ಎಷ್ಟು ದಿನ ನಾನು ಇಂತಿಷ್ಟು ಟೈಮ್ಗೆ ಎರಡನೇ ಉಪನ್ಯಾಸ ಕೊಡ್ತಿದ್ನಲ್ಲ ಅದ್ರ ಉಪನ್ಯಾಸ ಹೇಳ್ತೀನಿ ಅಂದಾಗ ಅವಾಗಿನ ನೆನಪು ಮಾಡ್ಕೊಂಡು ಒಂದು ಶಬ್ದ ಸಹಿತ ಬಿಡ್ಲಾರ್ದ ಹೇಳ್ತಾರೆ. ಬೇರೆ ಕಾರಣ ಏನು ಅಂತ ಕೇಳಿದ್ರೆ, ಅವರಲ್ಲಿ ಇರತಕ್ಕಂಥ ಒಂದು ಸ್ಮರಣ ಶಕ್ತಿ ಸಾಮಾನ್ಯ ಆಗಿರತಕ್ಕಂಥದ್ದಲ್ಲ. ಅವರ ಅವತಾರಿಕ ಪುರುಷರು ಅಂದಾಗ ಅವರಲ್ಲಿ ಇರತಕ್ಕಂಥ ಅಂತ ಶಕ್ತಿಯಿಂದಲೇ ಷಟ್ಶಾಸ್ತ್ರ ಗ್ರಂಥಗಳಿಗೆ ಭಾಷೆ ಮಾಡಿಕೊಳ್ಳಿಕ್ಕೆ ಸಮರ್ಥರಾದರು ಎನ್ನತಕ್ಕಂಥದ್ದು ಸಾಮಾನ್ಯ ಆಗಿರತಕ್ಕಂಥದ್ದಲ್ಲ. ಅಂತ ಪೂಜ್ಯರ ಕರುಣಾ ಕಟಾಕ್ಷ ಎನ್ನತಕ್ಕಂಥದ್ದು ನಮ್ಮೆಲ್ಲರ ಮೇಲೆ ಇದೆ. ಅವರು ಆ ಭೌತಿಕ ಶರೀರದಲ್ಲಿ ಇಲ್ಲ ಅಂದ್ರೂ ಸಹಿತ ಅವರೆಲ್ಲರೂ ನಮ್ಮಲ್ಲೇ ಇದ್ದಾರೆ, ಪ್ರೇರಣೆಯನ್ನು ಕೊಡ್ತಾರೆ ಎನ್ನತಕ್ಕಂಥ ಮಾತನ್ನು ಹೇಳಿ, ವೇಳಕ್ಕೆ ಸ್ವಲ್ಪ ಜಾಸ್ತಿ ಆಗಿರುವುದು ಎನ್ನತಕ್ಕಂಥ ಮಾತನ್ನು ಹೇಳಿ ನನ್ನ ಎರಡು ತುದನುಡಿಗಳನ್ನು ಸಮಾಪ್ತಿಗೊಳಿಸುತ್ತೇನೆ. ಈಗ ಪೂಜ್ಯರಾಗಿರುವಂತಹ ಕದಲ್ಬೊಂಬದ ಸ್ವರೂಪಾನಂದ ಮಹಾಸ್ವಾಮಿಗಳಿಂದ ದಿವ್ಯ ವಾಣಿ. ಜ್ಞಾನೇಶ್ವರ ಮಹಾರಾಜರ ಬಗ್ಗೆ ಅಜ್ಜವರನ್ನು ಬೇಂದ್ರೆಯಲ್ಲಿ ಒಂದು ಕಾವ್ಯನಾಮದ ಅಂಬಿಕಾ ತನಯ್ಯ ಅಂತೇಳಿ, ಇವರೊಬ್ರು ಅಭಿನವ ತನಯ್ಯ ಅಂತ ಅವ್ರು ಯಾವಾಗ್ಲೂ ಗಾಡಿಯಾಗ ಹೋಗ್ಬೇಕು ಅಂತ ಹೇಳೋರು. ಅವ್ರ ಅಭ್ಯರ್ಥಿಗಳು ಗಾಡಿ ಮೇಲೆ ಪರಿಚಯ ನೋಡಿದ ತಕ್ಷಣ ಅಂಬಿಕಾ ತನಯ್ಯ ಬೇಂದ್ರೆ ಆದ್ರೆ ಇದೊಂದು ಅಭಿನವ ತನಯ್ಯ ಅಂತ ಹೇಳಿ ಅವ್ರ ಬಗ್ಗೆ ಎಷ್ಟು ಪ್ರೀತಿಯಿಂದ ಗುರುಗಳು ಹೇಳ್ತಿದ್ರು ಅಂತ ಪೂಜ್ಯ ಧನ್ಯವಾದಗಳು.
ಇದೀಗ ಸ್ವರೂಪಾನಂದ ಪೂಜ್ಯದಿಂದ ಸೇವೆ ಮಾಡಿ ಪರಬ್ರಹ್ಮಣೇ ನಮೋ ನಮಃ ಸದ್ಗುರು ಶಿವಲಿಂಗಾಯ ದೇಶಕೋತ್ತಮ ನಿನ್ನ ಕರುಣದಿಂದ ಆನೆಕೆಳ ಪಾಸೆಗಿಲ್ಲದ ಪರಬ್ರಹ್ಮ ಪ್ರಾತಸ್ಮರಣೀಯರಾದಂತಹ ಪರಮ ಪೂಜ್ಯರಾದಂತಹ ನಮ್ಮ ಆತ್ಮ ಕಲ್ಯಾಣ ಕರ್ತೃಗಳಾದಂತಹ ಮೂರ್ತಿಯ ಸ್ವರೂಪದಲ್ಲಿ ಇವತ್ತಿನ ಅಧ್ಯಕ್ಷ ಸ್ಥಾನದಲ್ಲಿ ಅಲಂಕೃತರಾದಂತಹ ಅಭಿನವಾತ್ಮಗಳವರ ದಿವ್ಯ ಚಿನ್ನಕಮಲಗಳಿಗೆ ಅನಂತಾನಂದ ಕೋಟಿ ನಮಸ್ಕಾರಗಳನ್ನು ಸಮರ್ಪಿಸುತ್ತ ಹಾಗೂ ಸಕಲ ಮತೋದ್ಧಾರಕರಾದಂತಹ ಸದ್ಗುರು ಶ್ರೀ ಸಿದ್ಧಾರೂಢ ಪಂಗಳವರ ಶ್ರೀಮುಖಾರೂಢ ಮಹಾಸ್ವಾಮೀಜಿಯವರ ಶ್ರೀ ಸುಪುತ್ರ ಮಹಾಸ್ವಾಮೀಜಿಯವರ ದಿವ್ಯ ಚರಣಾರಂಭಗಳಿಗೆ ಅನಂತಾನಂದ ಕೋಟಿ ನಮಸ್ಕಾರಗಳನ್ನು ಸಮರ್ಪಿಸುತ್ತಾ ಶ್ರೀಮಠದ ಪೀಠಾಧ್ಯಕ್ಷರು ಹಾಗೂ ಶಾಂತಾಶ್ರಮದ ಪೀಠಾಧ್ಯಕ್ಷರು ನಮ್ಮೆಲ್ಲರ ನೆಚ್ಚಿನ ಸದ್ಗುರುಗಳಾದಂತಹ ಶ್ರೀ 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 ಅಭಿನವ ಸಿದ್ಧಾರೂಢ ಪಂಗಳವರ ದಿವ್ಯಚರಣ ಕಮಲಗಳಿಗೆ ಅನಂತಾನಂದ ಕೋಟಿ ನಮಸ್ಕಾರಗಳನ್ನು ಸಮರ್ಪಿಸುತ್ತಾ ಅವರಿಗೂ ಎನ್ನದೇ ವೇದಿಕೆಯ ಮೇಲೆ ಉಪಸ್ಥಿತರಾದಂತಹ ಸಕಲ ಪೂಜ್ಯರ ದಿವ್ಯ ಚರಣಾರಂಭಗಳಿಗೆ ನಮಸ್ಕಾರಗಳಿಗೆ ಪುಣ್ಯಾತ್ಮರೇ ಈ ಒಂದು ಪುಣ್ಯ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಪುಣ್ಯಾನಿಗಂತದನ್ನ ಹೆಚ್ಚಿಸಿಕೊಂಡು ಈ ಜನನ ಮರಣ ರೂಪ ಸಂಸಾರದಿಂದ ದಾಟುವಂತ ಅತಿ ಉತ್ಕಟ ಇಚ್ಛೆಯಿಂದ ಲಾಯಿಸಿದಂತ ನಿಮ್ಮೆಲ್ಲರ ಹೃದಯ ಕಮಲದಲ್ಲಿರುವಂತಹ ಪರಾತ್ಪರ ಚಿಂತೆಗೆ ಅನಂತಾನಂತ ನಮಸ್ಕಾರಗಳನ್ನು ಸಮರ್ಪಿಸುತ್ತ ಅಪ್ಪರು ನಿನ್ನೆ ನಮಗೆ ಪ್ರವಚನ ಕೊಟ್ಟಿದ್ರು ಯೋಚನೆ ಕೊಡಲಿಕ್ಕಿಲ್ಲ ಪೂಜ್ಯರ ಭಾವ ಮಂದಿರಾಗಿ ತಿಳಿದುಕೊಂಡಿದ್ದೆ ಏನೋ ಅವರ ಒಂದು ಕರುಣೆ ಎರಡು ಮಾತು ಮಾತಾಡಿ ಅಂತ ಹೇಳಿದ್ರು ಮಾತಾಡುವಂಥದ್ದು ಏನು ಇಲ್ಲ ಅಪ್ಪ ನಮಗೆಲ್ಲವೂ ಹೇಳಿ ಹೋಗ್ಯಾರ ಎಲ್ಲರಿಗೆ ಆದರೆ ಸಹಿತ ಶಾಸ್ತ್ರಪ್ಪ ಅಂತ ಹೇಳಿದ್ರ ಅವರು ಹೇಳಿದಂಥದ್ದನ್ನೇ ನಾವು ಪುನಃ ಪುನಃ ಸ್ಮರಣೆ ಮಾಡೋದು ಶ್ರವಣ ಮಾಡಿದ್ದನ್ನೇ ಮನನ ಮಾಡಿದ್ರು ಮನನ ಮಾಡಿದ್ದನ್ನೇ ಹೇಳಿದ್ದನ್ನೇ ಹೇಳಬೇಕು ಅಂತ ಆದ್ದರಿಂದ ಇವತ್ತೇನಪ್ಪ ಅಂದ್ರ ಗುರುವಿನ ಒಂದು ಸ್ಮರಣೆ ಅಪ್ಪವ್ರು ಏನ್ ಮಾಡಿದ್ರಪ್ಪ ಅಂತ ಹೇಳಿದ್ರೆ ನಮ್ಮ ಅಭಿನವ ಸಿದ್ಧಾರೂಢ ಪಂಗಳವರು ಒಂದು ವೇದಾಂತದ ಜಾತ್ರೆಯನ್ನೇ ಮಾಡುವಂಥದ್ದು ಇವತ್ತು ಇಲ್ಲಿ ಏನ್ ನಡೋದಪ್ಪ ಅಂದ್ರೆ ಒಂದು ದೊಡ್ಡ ಜಾತ್ರೆ ಇದು ಇಲ್ಲಿ ಜ್ಞಾನ ದಾಸೋಗ ಅನ್ನ ದಾಸೋಗ ಆಮೇಲೆ ಪೂಜಾ ಪುನಸ್ಕಾರಗಳು ಎಲ್ಲಾ ಒಟ್ಟು ನಡೆದಿದ್ದು ಎಲ್ಲಪ್ಪ ಅಂದ್ರೆ ಆಯ್ಕೆ ತಿಳ್ಕೊಂಡು ಇದು ಷಣ್ಮುಖಾರೂಢ ಮಠದಲ್ಲಿ ನಡೆಯುವಂಥದ್ದಿಗೆ ಇವತ್ತು ಯಾವ ಹುಣ್ಣಿ ಹೇಳ್ರಿ ನೋಡಮ್ಮ ಹೋಳಿ ಹುಣ್ಣಿ ಇವತ್ತ ಎಲ್ಲರೂ ಬೇರೆ ಮಾಡ್ತಾರ ಹುಳಿ ಹುಣ್ಣಿ ಮಾಡ್ತಾರ ಆದ್ರೆ ನಾವು ಇವತ್ತು ಏನ್ ಮಾಡ್ಲಕತ್ತೀವಪ್ಪ ಅಂತ ಹೇಳಿದ್ರ ಇದು ದೀಪಾವಳಿ ಆಗ್ಯಾರ ನಮಗ ದೀಪ ಅಂದ್ರೆ ಏನೋ ಜ್ಞಾನದ ಜ್ಯೋತಿ ಅನ್ನುವಂಥದ್ದನ್ನ ಎಲ್ಲರ ಹೃದಯದಲ್ಲಿ ಹತ್ತದವ್ರು ಯಾರಪ್ಪ ಅಂತ ಹೇಳಿದ್ರ ನಮ್ಮ ಅಭಿನವ ಸಿದ್ಧಾರೂಢ ಪಂಗಳವರು ಇದಕ್ಕೆ ಮೂಲ ಕಾರಣ ಯಾರತ್ರ ಕೇಳಿದ್ರೆ ಆರೂಢ ಜ್ಯೋತಿ ಶಿವಪುತ್ರ ಪಂಗಳವರು ಅವರು ಬೇರೆ ಇದ್ದಂಗ್ರಿ ಅವರು ಈಗ ಇವ್ರ ಅಪ್ಪವ್ರು ಏನಪ್ಪ ಅಂದ್ರೆ ಸಿಕ್ಕ ಹಳೆ ಬೇರು ಹೊಸ ಚಿಗುರು ಕೂಡಿರಲು ಮರ ಸೊಗಸು ಅಂತ ಹೇಳಿ ಅಂತಾರಲ್ಲ ಯಾಕಂದ್ರೆ ಇದೇ ಈ ಊರಾಗ ಅಷ್ಟೇ ಜಾತ್ರೆ ಅಲ್ಲಿದು 150 ಹಳ್ಳಿಯಾಗ 130 ಹಳ್ಳಿ ಹಾಕೊಂಡ್ರ ನಮ್ಮೂರಿಗೆ ಬರ್ರಿ ನಿಮ್ಮೂರಿಗೆ ಬರ್ರಿ ಅಂತ ಹೇಳಿ 150 ಹಳ್ಳಿ ಅಂದ್ರೆ ಅಂತರವಾಗಿ ಇನ್ನ ಎಷ್ಟೋ ಹಳ್ಳಿಗಳು ಓದಾವ ಎಲ್ಲ ಊರಾಗ ಜಾತ್ರೆ ಇದೆ ರೀ ಸಾರವಾಡದಾಗ ನೋಡ್ಬೇಕು ಎಂತ ಜಾತ್ರೆ ಹಳ್ಳಿ ಹಳ್ಳಿಗೆ ಜಾತ್ರೆ ಹಳ್ಳಿ ಹಳ್ಳಿಗೆ ವೇದಾಂತದ ಜಾತ್ರೆ ಮಾಡುವಂತ ಯಾರ ಇದ್ರುವಪ್ಪ ಅಂದ್ರ ನಮ್ಮ ಅಭಿನವ ಅಪ್ಪಂಗಳು ಇರುವಂತವ್ರಿಗೆ ಅವ್ರು ನೋಡ್ರಿ ಅವ್ರನ್ನ ಅಲ್ಕೊಂಡಿರ್ತೀವಿ ಏನೇನೋ ಇಲ್ಲಿ ನೋಡ್ರಿ ಅವ್ರಿಗೆ ನಮಗೆ ಇನ್ನೇ ಏನದ ನಾವ್ ಗಡ ನಮ್ಗೆ ಮುಂದ್ಕೊಂಡ್ರೆ ಸರ್ ನಾವ್ ಗಡಗಡ ನಡಗ್ಲಾಕತ್ತೀವಿ ಅವ್ರು ಅಪ್ಪವ್ರ ಹೇಳಿ ಮುಂದ್ಕೊಂಡ್ರೆ ಹಾಗಾದ್ರೆ ಏನ್ ಈ ಭಾವ ಸಮಾನತೆ ಭಾವ ಹೇಳೋದು ಬಹಳ ಸುಲಭದ ಬರೋದು ಬಹಳ ಕಠಿಣದ ಅದು ಜನ್ನೆನೆ ಬಂದ್ರೆ ಬತ್ತು ಬರ್ಲಿಕ್ಕಂದ್ರೆ ಬರಂಗಿಲ್ಲ ಯಾಕೆ ಓದಿದ್ರು ಆದ್ದರಿಂದ ಬಾವೆ ಮಾತಾಡಂಗಿಲ್ಲ ಇನ್ನು ಅನೇಕ ಪೂಜ್ಯರು ಮಾತಾಡುವಂತವ್ರಗ್ಯಾರ ಇಂತಹ ನಮಗೆ ಸಿಕ್ಕಿದ್ದು ನಮಗೆಲ್ಲ ಪುಣ್ಯ ಇರುವಂತದ್ದಾಗ್ಯಾರ
ಇನ್ನೂ ಏನಪ್ಪಾ ಅಂದ್ರೆ ವೇದಾಂತದ ಸಂಗುರ ಅನ್ನುವಂಥದ್ದು ಜಗತ್ತಿನಾದ್ಯಂತ ಬಾರಿಸ್ತಾರ, ಅದನ್ನೆಲ್ಲರೂ ನಾವು ಊಟ ಮಾಡಿ ಅದರಲ್ಲಿ ಮನಸ್ಸನ್ನುವಂಥದ್ದು ಮನ ಮಾಡಿಕೊಂಡು ಯಥಾರ್ಥವಾದಂತಹ ಸ್ವರೂಪವನ್ನು ಧನ್ಯರಾಗುವಂತಹ ಸದ್ಬುದ್ಧಿಯನ್ನು ಅವರೇ ನಮ್ಗೆ ಎಲ್ಲಕ್ಕೆ ಕೊಟ್ಟರೆ ಕೇಳ ನನ್ನ ಮಾತಿಗೆ ವಿರಾಮ ಕೊಡುತ್ತೇನೆ. ಹರವಂ ತತ್ಸತ್ ಪರಬ್ರಹ್ಮನೆ. ಇದೀಗ ಪೂಜ್ಯರಾಗಿರುವಂತಹ ಶಂಕರಾನಂದ ಮಹಾಸ್ವಾಮಿಗಳವರಿಂದ ಅಜೌರು, ನೀವು ಕರ್ನಾಟಕದಲ್ಲಿ ಎರಡು ಕ್ಷೇತ್ರ ಬಹಳ ಪ್ರಸಿದ್ಧರು, ಒಂದು ಅಂದ್ರೆ ಸಿದ್ಧಾರ್ಥ ಮಠಗಳಲ್ಲಿ ಒಂದು ಬೀದರ್ ಮತ್ತೊಂದು ಚಳಕಾಪ. ಬೀದರದವರು ಸಾಹಸಿಗಳು ಪ್ರವಚನ ಎಲ್ಲ ಕರೆ, ಆದ್ರೆ ಆ ಮಠವನ್ನು ಅಷ್ಟು ಸಮರ್ಥವಾಗಿ ಬೆಳೆಸುವುದಕ್ಕೆ ಚಳಕಾಪುರ ಅನ್ನುವಂತ ಕ್ಷೇತ್ರ, ಸಿದ್ಧಾರ್ಥರ ಜನ್ಮಭೂಮಿ, ಇವತ್ತು ದೇಶವ್ಯಾಪಿ ಎಲ್ಲರಿಗೂ ಗೊತ್ತಾಗುವಂತೆ ಮಾಡಿದಂತಹ ಶ್ರೇಯಸ್ಸು ಅದು ನಮ್ಮ ಶಂಕರಾನಂದ ಮಹಾಸ್ವಾಮಿಗಳವರ ಸಂಸ್ಕೃತಿ ಅನ್ನೋದನ್ನ ಗುರುಗಳು ಹೇಳೋದು ಮಾತ್ರ. ನಮಗೂ ಒಬ್ಬ ಅಂತೂ ಶಿಕ್ಷಣ ಆಟಾಡ್ಕೊಂಡು ಹೋಗ್ತೀವಿ. ಮಠ ದಾಸೋಹ ಅವರಿಂದ ಹೇಳಿದ ಲಕ್ಷ್ಮೀ ಎಷ್ಟು ಹಳ್ಳಿಗಳಿಗೆ ಅವ್ರು ತಿರುಗ್ತಾರಂದ್ರೆ ಬೀದರ್ ಮಠದೊಳಗ ಮತ್ತು ಚಳಕಾಪುರದೊಳಗ ಪ್ರಸಾದಕ್ಕಾಗಿ ಒಂದು ರೂಪಾಯಿ ಖರ್ಚು ಮಾಡಂಗಿಲ್ಲ ಅವರು. ಎಲ್ಲಾ ಭಕ್ತರ ಕಡೆಯಿಂದ ಧಾನ್ಯವನ್ನು ಹಳ್ಳಿ ಹಳ್ಳಿಗಳಿಗೆ ಹೋಗಿ ಆ ಮಠಗಳ ದಾಸೋಹ ನಡೆಸ್ತಾರಂದ್ರೆ ಅವರೊಬ್ಬ ದಾಸೋಹ ಮೂರ್ತಿಗಳು. ಅವರು ವಾಣಿ ಕೇಳಿದ್ರೆ ಅಂತದೊಂದು ಶಕ್ತಿ ಇರ್ತದೆ ಅಂತ ಪೂಜ್ಯರಿಂದ ಜಗದ್ಗುರು ಶಿಷ್ಠಾನಂದರನ್ನ ಪ್ರಥಮದಲ್ಲಿ ಧ್ಯಾನಿಸಿ ವಿಜಯಪುರದ ಪರಮ ಪೂಜಿಸಿರುವ ಪ್ರಿಯ ಬ್ರಹ್ಮನಿಷ್ಠ ಸದ್ಗುರು ಶಂಕರ ಅಪ್ಪಾಜಿಯವರ ಶ್ರೀಪಾದಗಳಲ್ಲಿ ಪಡಮಟ್ಟು, ಆರೂಢ ಜ್ಯೋತಿ ಅಪ್ಪಾಜಿಯವರ ಶ್ರೀಪಾದಗಳಲ್ಲಿ ಪಡಮಟ್ಟು, ಎನ್ನ ಆರಾಧ್ಯ ದೇವತೆಗಳಾದ ಸುವತ್ರೆಯ ಶ್ರೀಪಾದಗಳಲ್ಲಿ ಪಡಮಟ್ಟು, ಈ ಒಂದು ಕಾರ್ಯಕ್ರಮದ ಪರಮ ಪೂಜ್ಯ ಅಭಿನವ ಶಿಷ್ಠಾರೂಢರ ಶ್ರೀಪಾದಗಳಲ್ಲಿ ಪಡಮಟ್ಟು, ಈ ಒಂದು ವೇದಿಕೆ ನನ್ನ ಸರ್ವ ಪೂಜ್ಯ ಶ್ರೀಪಾದಗಳಲ್ಲಿ ಪಡಮಟ್ಟು, ತನ್ನೆಲ್ಲರಿಗೂ ಕೂಡ ಶರಣ ಶರಣ ಆಗ್ತದ್ದು. ಪರಮ ಪೂಜೆ ಅಪ್ಪಾಜಿಯವರು ಹೆಂಗಿದ್ರಂದ್ರ ಒಂದು ಗುರು ಮೌಲಿ ಅಂತಾರ, ಗುರು ಮೌಲಿ ತಾಯಿ ತರ ಇದ್ರು. ಹಂಗಪ್ಪ ಅಂದ್ರ ಎಲ್ಲರೂ ನನಗೆ ಶಾಸ್ತ್ರ ಇರ್ತಿದ್ರು, ಆದ್ರ ಅಪ್ಪವ್ರು ನಾನು ಅವ್ರ ಅಪ್ಪಾಜಿಯವ್ರು ಸೇವೆ ಮಾಡ್ತಿದ್ದೆ. ನಮ್ಮ ಮುಚ್ಚಾಟ ಅಪ್ಪರಾಗ್ಲಿ, ನಮ್ಮ ಸ್ವರೂಪಾನಂದರಾಗ್ಲಿ, ನಮ್ಮ ಪರಮರಾಮರಾಗ್ಲಿ, ನಿಮ್ಗೆ ಚರ್ಮ ಬಹಳ ಧನ್ಯ. ಮೂರು ಅಮ್ಮ ಶಿವಕ್ರೇನ್ ಪ್ರಸಾದ ಮಾಡಿಸ್ತಾರೆ, ಅವ್ರೇನ್ ಆನಂದ ಆಗಿ ಚರ್ಮ ಧನ್ಯ ಅಂತ ಹೇಳ್ತಾರೆ. ನಿಮ್ ಮುಕ್ತರೇ ಇದ್ರಿ ಅಂತ ಹೇಳಿದ್ರು, ಹಂಗ ಆಶೀರ್ವಾದ ನಮ್ಮ ಕೊಡ್ಬೇಕು ಅಪ್ಪಳು ಅಂತಿದ್ರು. ಹಾಗಾಗಿ ಏನಪ್ಪಾ ಅಂದ್ರೆ ಪರಮ ಪೂಜೆ ಅಪ್ಪಾಜಿಯವ್ರು ಬೀದರಪ್ಪವ್ರು ಹೆಂಚಳಪ್ಪವ್ರು ಸುಮ್ಮನೆ ಸ್ವಲ್ಪ 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 ಹುಡುಗಿ ಸುಮ್ಮ ಬಿಟ್ಬಿಡವ್ರು. ಇವ್ರು ಅಪ್ಪವ್ರು ಭಯಂಕರ ಪ್ರೀತಿಯಿಂದ ಅವ್ರ ಪ್ರವಾಸ ಹೋದ್ರಾಗ್ಲಿ ಮತ್ತೆ ಏನ್ ಪ್ರಸಾದ ಮಾಡೋದಾಗ್ಲಿ ಮತ್ತೊಂದ್ಸರಿ ನನಗ ಒಂದ್ ಅವ್ರು ಪ್ರಸಾದ ಮಾಡಿದ್ರೆ ಅಷ್ಟು ಖುಷಿ ಆಗಿರ್ತಿದ್ರು. ಅಪ್ಪಗಳು ಅಷ್ಟು ಪ್ರೀತಿಯಿಂದ ಪ್ರಸಾದ ಮಾಡ್ತಿದ್ರು. ಅದಕ್ಕಾಗಿ ಒಂದು ಆನಂದ ಅಷ್ಟೇ, ಅವ್ರಿಗೆ ಎಷ್ಟು ಹೇಳ್ಬೇಕು ಏನ್ ಮಾಡ್ಬೇಕು ಪ್ರವಾಸದಾಗ ನಾವು ಊರು ಬಂದೇ ಗೊತ್ತಾಗ್ತಿದ್ದೆ. ಮತ್ತೆ ಇದು ಜಯಗುರು ಶಿಷ್ಯ ಅಂತ ಹೇಳಿ ಅಪ್ಪರೇ ಬರ್ದಾರಲ್ಲ, ನಮ್ ಪ್ರತಿಯೊಂದು ಮಠದಾಗ ನಾವು ಫಸ್ಟ್ ಇದು ಜಯಗುರು ಶಿಷ್ಯ ಹಾಡಿ ಆರತಿ, ಜಯಗುರು ಶಿಷ್ಯ ಹಾಡಿ ಪಾದ ಪೂಜೆ ಅಂತ ಒಂದು ಅಪ್ಪಾಜಿ ಹಾಡ ಬಿಡ್ತಾರೆ ಪ್ರತಿ ದಿನ ಸ್ಮರಣ. ಅಂತ ಅಪ್ಪಾಜಿಯವ್ರು ಇಂತ ಒಂದು ವೈಭವಪೂರಿತವಾದ 150 ನಮ್ ಶಿಷ್ಯ ಹದಿನೈದು ಶತಗಳು ಅಪ್ಪಾಜಿ ಅವ್ರು ಹೇಳಿದ್ರು. ಅವರು ಕೂಡ ಅಷ್ಟೇ ಪ್ರೇಮದಿಂದ, ಅವರು ಕೂಡ ಅಷ್ಟೇ ವಿನಯದಿಂದ. ನಾವೇನಪ್ಪಾ ಒಂದು 15 ಊರು ಬಿಟ್ಟಿದ್ದೆ ಕೂಡ ಮುಂದೆ ಬಿಟ್ಟು ದಿನ ನನ್ನ ಕನಸೇ ಬಂದಂಗೆ ಅದು ದಿನ ಕಾರ್ಯಕ್ರಮ ಆದಂಗೆ ಅಂತ ಒಂದು ಆನಂದ. ಅಂತ ಎಲ್ಲಿ ಹೋದಲ್ಲಿ ಇವತ್ತು ಏನಾಗಿರಪ್ಪ ಅಂತಿಲ್ಲ, ಮತ್ತ ಹೊಸದೆ ಹಂಗ ಅಂತ ಒಂದು ಕಾರ್ಯಕ್ರಮ ಅಪ್ಪ ಅಂದ್ರ ಇಂತ ವೈಭವಪೂರಿತ ವಿಜಯಪುರದಾಗ ಇಂತ ಶ್ರೀಮುಖಗಳ ಮಹಾದ್ವಾರದ ಆಧಾರ ಬಹಳ ಕಡಿಮೆ ಆಗಿತ್ತು. ಆದ್ರೂ ಕೂಡ ಇದು ಮಾಡಿ ಬೀರದಿಂದ ಸಾಹಸ ನಮ್ಮ ಅಪ್ಪಾಜಿ ಅವರು ಯಾರು ಮೂಲಕಾರ ನಮ್ ಶ್ರಮಕಾರಣ ಮಾರ್ಗ ನೋಡಬೇಕಾಗ್ತದ ಅಂತ ಒಂದು ಇದರಲ್ಲಿ ನಮ್ಮ ಅಪ್ಪಾಜಿಯವ್ರು ನಮಗೆ ಹಿಂದದಾರ. ಅವ್ರ ಆಶೀರ್ವಾದ ನಮ್ಗೆ ಬಹಳ ಐತೆ ಅಂತ ಸತ್ಗುರುನಾಥ ನಮ್ ಶಿಕ್ಷಣ ಅಂದ್ರೆ ಬಹಳ ನಾವೆಲ್ಲರೂ ಆನಂದ ಪಡಬೇಕು. ಏನಪ್ಪಾ ಅಂದ್ರೆ ಒಂದ್ಸರಿ ಆರ್ನೇ ಇಷ್ಟ ಆರ್ನೇ ಟೈಮ್ದಾಗ ಆರ್ನೇ ತಾಗಿ ಯಕ್ಷಶನ್ ಆಗಿತ್ತು. ಆದ್ರೆ ಇಬ್ಬರು ಅಪ್ಪಗಳು ನಾನು ರಾತ್ರಿ ಸ್ವಾಮಿಯಿಂದ ಅವ್ರು ಮುಂದೆ ನಾನು ಹಿಂದಿ ಮಾಡ್ಬೇಕಾದ್ರೆ ನನ್ಗೆ ಆ ಗಾಡಿ ಬಿಟ್ಟು ಆದ್ರೆ ನಮ್ಗೆ ಏನ್ ಡ್ರೈವರ್ ಇದು ಮಾಡಿ ಮಾಡ್ದ. ಆದ್ರೂ ಕೂಡ ಅವ್ರ ಫಸ್ಟ್ ಏನಂದ್ರೆ ಅದು ಅಪ್ಪರಿಗೆ ನನ್ ಬೀದರಪ್ಪರಿಗೆ ಅಣ್ಣ ಹಾಕಿದ್ರು ಎಣ್ಣ ನೀ ನನಗೆ ಹೇಳಕ್ಕೆ ಬರಂತ ಅಣ್ಣ ಅಂತಂದ್ರು. ಅಂದ್ರೆ ಯಾಕೋ ಏನು ನಿಮ್ಗೆ ಹೇಳ್ತಾಗ ನೀನೇ ಹೇಳಂತ ಹೇಳ್ಬೇಕಂತ ಹೇಳಿದ್ರು. ಆಮೇಲೆ ಒಂದು ಕುಟುಂಬಲ್ಲಿ ಒಬ್ರು ಮೂರು ಮಂದಿಗಳಿಗೆ ಏನಾಯ್ತಂದ್ರೆ ಅವ್ರು ತಾವು ಬಂದು ನಾವು ನಡ್ಕೊಂಡ್ರು ಅವ್ರು ಹಿಂಗೆ ಹಾಕಿ ಅಂತಿರ್ತೀವಲ್ಲ ಅವ್ರು ಮೂರು ಮಂದಿ ಮತ್ತೆ ಒಂದೇ ಇದ್ರಿ ಮತ್ತೆ ಯಾರಿಗೆ ಹೇಳಿಸ್ಲಿಕ್ಕೆ ಅವ್ರು ಏನ್ ಕೇಳ್ತಿದ್ರು ಮತ್ತೆ ಅವ್ರು ಒಬ್ಬರಿಗೊಬ್ಬರ ತುಂಬಾ ಇದು ಮಾಡ್ತಿದ್ರು. ಹಾಗೇನಪ್ಪ ಅಂತ ಸದ್ಗುರುನಾಥ್ ರುದ್ರಿಯ ಬ್ರಹ್ಮೇಶ್ವರ ಸದ್ಗುರುನಾಥ್ ಶಿಷ್ಯ ಅಂದ್ರೆ ಅದು ಯಾವ ಜನ್ಮದ ಪುಣ್ಯ ಅವರು ನಮ್ಮ ನಿಮ್ಮ ಭಾಗ್ಯ ಅಂತಂದ್ರೆ ಅಂತ
ಸತ್ಗುರುನಾಥ ಶಿಕ್ಷಣ ಅಂತ ಮಾತಾಡಿ ಮಾತಾಡ್ತಾರೆ ನೋಡಿ ಸತ್ಗುರುನಾಥ ನಡೆಯೋದು ಮುಕ್ತಾಯ ಮಾಡ್ತಾ ಇರಲಿ ಅಂತ ಕೊಂಡುಗುಳಿ ಕೊಟ್ಟಿದ್ದೀರ ಒಂದು ಪೂಜ್ಯರ ಅವ್ರ ಹೇಳ ನೆನಪು ಬಂತು ಅವರ ಜನ್ಮಭೂಮಿ ಕೊಂಡುಗುಳಿ ಕೃಷಿರಾಜ ಅಂತ ಕನ್ನಡದ ಶಬ್ದಮಣಿ ದರ್ಪಣವನ್ನು ರಚನೆ ಮಾಡಿದ ಮೊದಲನೇ ವೈಯಾಕರಣ ಅವ್ರ ಊರೊಳಗೆ ಜನ್ಮ ತಾಳಿದಂಥವ್ರು ಎಷ್ಟೊತ್ತಿ ಹೋಗಿದ್ವಿ ಅಂದ್ರೆ ಮಧ್ಯಾಹ್ನ 3 ಗಂಟೆ ಈ ಬಿಸಿಲಾಗ ನೆನಪು ಮಾಡ್ಕೊಂಡು ಕೊಂಡುಗುಳಿ ನಮ್ದು ಇಷ್ಟೇ ಇರಲಿಲ್ಲ ಅದ್ರ ಅರ್ಧ ಒಂದ್ಸರಿ ಕರ್ಕೊಂಡು ಹೋಗಿದ್ದಿಲ್ಲ ನನಗೆ ಯಾವುದೋ ಕಾರ್ಯಕ್ರಮ ಮಾಡಿದ್ರು ಅವ್ರು ಇಲ್ಲ ನಮ್ಮ ಊರಿಗೆ ಬರಬೇಕು ನೀವು ಅಂತ ಹೇಳಿ ಪೂಜ್ಯರು ಕರ್ಕೊಂಡು ಹೋದ್ರು ಅದ್ರ ಟೈಮ್ ಹೊಂದಾಣಿಕೆ ಮಾಡ್ಬೇಕಲ್ಲ ಮಧ್ಯಾಹ್ನ 3ಕ್ಕೆ ಬಂತು ನಾವು ದಿನ 4 ಹಳ್ಳಿ ಆಗಿದ್ವಿ ಒಂದೊಂದು ದಿವಸ 7-8 ಹಳ್ಳಿ ಆಗಿ ಅಷ್ಟು ಹಳ್ಳಿಗಳು ಯಾವ ಹೆಚ್ಚಕ್ಕೋ ಅವನು ಅದ ದಿವಸ ಸೇರಿಸ್ಬೇಕು ಅವ್ರು ಮುಗಿಸ್ಬೇಕು ಎಳವಂತಿ ಹೋದಾಗ ರಾತ್ರಿ 10:30 ಆಗೈತಿ ಅವ್ರ ಎಂತ ಭಕ್ತರು ಅಂದ್ರ ರಾತ್ರಿ 10:30 ಆದ್ರೂ ಒಬ್ರು ಮನೆಗೆ ಹೋಗಿರ್ಲಿಲ್ಲ ಅಪ್ಪವ್ರು ಬರುವವರೆಗೂ ಕಾದು ಅವ್ರ ಮೆರವಣಿಗೆಯನ್ನು ಮಾಡಿ ರಾತ್ರಿ 1 ಗಂಟೆಗೆ ಪ್ರಸಾದ ಮಾಡಿ ಮನೆಗೆ ಹೋದಂತ ಭಕ್ತರು ಅಂತಿದ್ರೆ ಅದು ನಮ್ಮ ಗುರುಗಳ ಭಕ್ತರು ಅನ್ನೋದನ್ನ ನಾವು ನೆನಪಿಸ್ಬೇಕು ಎಷ್ಟೊತ್ತಿಗೆ ಬರ್ಲಿ ಯಾರು ಒಂದು ಶಬ್ದ ಇಷ್ಟಾಗ್ಲೇಟ್ ಮಾಡಿ ಅಂತ ದೊಡ್ಡ ಕೆಲಸ ಹಳ್ಳಿಗಳಲ್ಲಿ ತಡ ಆಗ್ತದ ಅಷ್ಟು ತಮ್ಮ ತಾವೇ ತಿಳ್ಕೊಳ್ಳೋರು ತಾವೇ ಅದನ್ನು ಸುಧಾರಣೆ ಮಾಡ್ಕೊಳ್ಳೋರು ಅಂತ ಒಂದು ಮಧ್ಯಾಹ್ನ 3 ಗಂಟೆಗೆ ಹೋದ್ರೆ ಪೂಜ್ಯರು ಅಷ್ಟೇ ಭವ್ಯವಾಗಿರುವಂತ ಸ್ವಾಗತ ಅದೆಲ್ಲವರು ಕಾರ್ಯಕ್ರಮ ಮಾಡಿದ್ರು ಅಂತ ಪೂಜ್ಯರಲ್ಲು ಯಾಕೆ ಎಲ್ಲರೊಂದಿಗೆ ಎರಡು ಮಾತು ಹೇಳಕತ್ತೀನಿ ಅಂದ್ರೆ ನಮ್ಮ ಗುರುಗಳು ಅವ್ರ ಬಗ್ಗೆ ಯಾವ ಭಾವನೆಗಳನ್ನ ನನಗೆ ಹೇಳ್ಯಾರ ಅನ್ನೋದನ್ನ ನಿಮಗೂ ಗೊತ್ತಾಗ್ಬೇಕು ಯಾಕಂದ್ರೆ ಯಾವುದೇ ಸಂದರ್ಭಕ್ಕೆ ಇರ್ಲಿ ನಮ್ಮ ಅಜ್ಜವ್ರು ಒಂದು ದಿವಸನು ನಕಾರಾತ್ಮಕವಾಗಿ ಮಾತಾಡ್ತಿದ್ರು ಎಂಥದ್ದು ಬೇಕಾದಂಥದ್ದಿರ್ಲಿ ಅವ್ರ ಬಗ್ಗೆ ನಕಾರಾತ್ಮಕವಾಗಿ ಎಂದು ಮಾತಾಡ್ತಿದ್ದಿಲ್ಲ ಅವರಲ್ಲಿದ್ದಂತ ಒಂದು ಒಳ್ಳೆ ಗುಣವನ್ನೇ ಅವ್ರು ಹೇಳೋರು ಯಾವ ಸಂದರ್ಭಕ್ಕೂ ನನ್ನ ಕಾರಣ ಕುಳಿಸಿ ಪಾಠ ಹೇಳುವಾಗ್ಲೂ ಇವರು ಎಂಥವ್ರದಾರ ಈ ಗುಣ ಇವರಲ್ಲಿ ವಿಶೇಷ ಅದ ಅದನ್ನ ಮಾತ್ರ ನೀವು ನೋಡಂತಿದ್ರು ಉಳಿದಿದ್ದು ಯಾವುದನ್ನು ಅವ್ರ ವೈಯಕ್ತಿಕ ಜೀವನಕ್ಕೆ ಹೋಗ್ಬೇಡ ಅವರಲ್ಲಿರೋ ಒಂದು ಒಳ್ಳೆ ಗುಣವನ್ನು ಹಿಡ್ಕೊಂಡು ಅಷ್ಟೇ ಬದುಕು ನಿನ್ನ ಬದುಕು ಸಾರ್ಥಕ ಆಗ್ತದೆ ಅಂತ ಹೇಳ್ತಿದ್ರು ಇವರೆಲ್ಲರ ಬಗ್ಗೆ ಗುರುಗಳು ನನಗೆ ಗಾಡಿಯಾಗ ಹೋಗುವಂತ ಸಂದರ್ಭ ಬಂದಾಗಲೆಲ್ಲ ಇಂಥ ಪರಿಚಯದ ಮಾತುಗಳನ್ನು ಹೇಳುತ್ತಿದ್ರು ಶಂಕರಾನಂದ ಜನದಲ್ಲೇ ದಾಸೋಹ ದಾಸೋಹ ಅಂತ ಹೇಳ್ತಿದ್ರು ಅಂತ ದಾಸೋಹ ಮೂರ್ತಿಗಳಿಗೆ ವಂದಿಸಿ ಇದೀಗ ಪೂಜ್ಯರಾಗಿರುವಂತ ಸಿದ್ಧರಾನಂದ ಮಹಾಸ್ವಾಮಿಗಳಿಂದ ಇದು ನಿನ್ ಹೇಳಿದ್ರೆ ನಿಮ್ಮ ನಿಮಗೂ ಗೊತ್ತದ ಶತಮಾನೋತ್ಸವ ಟೈಮ್ ಒಳಗೆ ಅವರು ಇಲ್ಲೇ ಇದ್ದವರು ಒಂದು ತಿಂಗಳ ಕಳಿಸಿ ತಿಂಗಳ ನನ್ನ ಬಗ್ಗೆ ಒಂದು ಮಾತು ವಿರಕ್ತ ಸ್ವಾಮಿಗಳಲ್ಲಿ ಹಾನಗಲ್ ಕುಮಾರಸ್ವಾಮಿಗಳ ಚರಿತ್ರೆಯನ್ನು ಕೇಳಬೇಕು ಅಂದ್ರೆ ಅದು ಸಿದ್ಧಾರೂಢರ ಬಾಯೊಳಗೆ ಕೇಳಬೇಕು ಅಂತ ಎಲ್ಲರೂ ನಾನು ಸಣ್ಣವಿದ್ದಾಗಿದ್ದರೂ ಆ ಚರಿತ್ರೆ ಬಗ್ಗೆ ನನ್ನ ಅಷ್ಟೊಂದು ಪ್ರೀತಿ ಹಾಗೆ ನಮ್ಮ ಆರೂಢ ಪರಂಪರೆಯೊಳಗೆ ಸಿದ್ಧಾರೂಢ ಅಜ್ಜನ ಬಗ್ಗೆ ಉತ್ಪತ್ತಿಯಾದಂತ ಎಲ್ಲ ಗ್ರಂಥಗಳನ್ನು ಅಭ್ಯಾಸ ಮಾಡಿ ಸಂದರ್ಭಕ್ಕೆ ತಕ್ಕ ಹಾಗೆ ಆ ಎಲ್ಲ ಸಂದರ್ಭಗಳ ಎಲ್ಲ ಗ್ರಂಥಗಳನ್ನ ಮುಖೋದ್ಗತವಾಗಿ ಹೇಳುವಂತ ಒಬ್ಬ ಧೀರ ಸನ್ಯಾಸಿ ಅಂತಿದ್ರೆ ಅದು ನಮ್ಮ ಸಿದ್ಧರಾನಂದ ಸ್ವಾಮಿಗಳು ಅಂತ ಗುರುಗಳು ಸಿದ್ಧಾರೂಢ ಬಗ್ಗೆ ಯಾವ ಗ್ರಂಥನೂ ಉಳಿಸಿಲ್ಲ ಅವರು ಎಲ್ಲವನ್ನು ಹೇಳುತ್ತಾರ ಅಷ್ಟೇ ಕಟ್ಟುಪಾಠದ ಅಂತ ಪೂಜ್ಯರಿಂದ ಇದೀಗ ವಾಡಿ ಜ್ಞಾನ ಸಿದ್ಧಂ ತಪಸ್ಸಿದ್ಧಂ ಸರ್ವಸಿದ್ಧಂ ಶಿವಪ್ರದಂ ಸ್ವಯಂ ಸಿದ್ಧಂ ಅಹಂ ವಂದೇ ಸಿದ್ಧಾರೂಢೈತೀಶ್ವರಂ ಶ್ರೀಮದಖಂಡ ಸಚ್ಚಿದಾನಂದ ಸ್ವಭಾವ ಸಿದ್ಧ ನಿತ್ಯ ಪರಿಪೂರ್ಣ ಪರಬ್ರಹ್ಮ ಸ್ವರೂಪನಾಗಿರುವಂತ ಶ್ರೀಮದ್ ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳ ಶ್ರೀ ಚರಣಗಳಿಗೆ ಪೂರ್ವಕ ನಮಸ್ಕಾರ ರೂಪ ಮಂಗಲವನ್ನು ಸಮರ್ಪಿಸಿ ತತ್ಸ್ವರೂಪರಾಗಿರುವಂತ ಸದ್ಗುರು ಶಿವಮುಖಾರೂಢ ಮಹಾಸ್ವಾಮಿಗಳ ಶ್ರೀ ಚರಣಗಳಲ್ಲಿ ಸದ್ಗುರು ಶಿವಪುತ್ರ ಮಹಾಸ್ವಾಮಿಗಳ ಶ್ರೀ ಚರಣಗಳಲ್ಲಿ ಪೂರ್ವಕ ನಮಸ್ಕಾರಗಳನ್ನು ಸಮರ್ಪಣೆ ಮಾಡುತ್ತಾ ಈ ಕಾರ್ಯಕ್ರಮದ ಕೇಂದ್ರ ಬಿಂದುವಾಗಿ ಅಧ್ಯಕ್ಷ ಸ್ಥಾನದಲ್ಲಿ ರಜತ ಸಿಂಹಾಸನದಲ್ಲಿ ವಿರಾಜಮಾನರಾಗಿರುವಂತ ಪರಮ ಪೂಜ್ಯ ಸದ್ಗುರುಗಳ ಶ್ರೀ ಚರಣಗಳಲ್ಲಿ ಪೂರ್ವಕ ನಮಸ್ಕಾರಗಳನ್ನು ಸಮರ್ಪಣೆ ಮಾಡುತ್ತಾ ಸದ್ಗುರುಗಳ ಕರಕಮಲ ಸಂಜಾತರಾಗಿರುವಂತ ಪರಮ ಪೂಜ್ಯ ಅಭಿನವ ಸಿದ್ಧಾರೂಢ ಮಹಾಸ್ವಾಮಿಗಳನ್ನೇ ಮೊದಲು ಮಾಡಿಕೊಂಡು ವೇದಿಕೆ ಮೇಲೆ ಆಸೀನರಾಗಿರುವ ಸಮಸ್ತ ಪೂಜ್ಯಪಾದರ ಶ್ರೀ ಚರಣಗಳಲ್ಲಿ ಹೃತ್ಪೂರ್ವಕ ನಮಸ್ಕಾರಗಳನ್ನು ಸಮರ್ಪಣೆ ಮಾಡುತ್ತಾ ತಮ್ಮೆಲ್ಲರ ಹೃದಯದಲ್ಲಿ ವಾಸವಾಗಿರುವ ಈಶ್ವರನಿಗೆ ಹೃತ್ಪೂರ್ವಕ ನಮಸ್ಕಾರಗಳನ್ನು ಸಮರ್ಪಣೆ ಮಾಡುತ್ತಾ ಪುಣ್ಯಾತ್ಮರೆ ನಿನ್ನೆ ಮಾತಾಡಿದ್ವಿ ಮುಂದ್ ಹೋಗ್ತಕ್ಕ ಅನ್ಕೊಂಡ್ವಿ ಮತ್ತವ್ರ ಪ್ರೀತಿಗೆ ಎರಡೇ ಮಾತು ಹೇಳಿದ್ವಿ ಎರಡೇ ಮಾತು ಭಾವಗಳೊಳಗೆ ದೇವರಿದಾನ ಭಾವ ಉತ್ಪತ್ತಿ ಮಾಡೋ ಸಲುವಾಗಿ ಭಗವಂತನನ್ನ ಈ ರೂಪದೊಳಗೆ ನಮಗೆ ದರ್ಶನಕ್ಕೆ ಅನುಕೂಲ ಮಾಡಿ ಕೊಟ್ಟಿದ್ದಾರೆ
ಆ ದೇವನನ್ನ ಈ ಮಠದೊಳಗ ಎಲ್ಲಿ ಅವರು ಕೂರ್ತಿದ್ರು ಎಲ್ಲಿ ಅವರು ಕಾಯಿ ಇರ್ತಿದ್ರು ಅಲ್ಲಿ ನಮಗೆಲ್ಲ ದರ್ಶನ ಕೊಡೋ ಸಲುವಾಗಿ ಅದ್ಭುತವಾದಂತ ಮೂರ್ತಿ. ಮೂರ್ತಿ ಅನ್ಕೊಂಡ್ರ ಮೂರ್ತಿ ಸಾಕ್ಷಾತ್ ಅಜ್ಜರ ಕುಂತಾರಂದ್ರೆ ಅಜ್ಜೊಳಗ. ನಮ್ಗೆ ಇವತ್ತು ಹಂಗೆ ಆಯ್ತು, ಪಲ್ಲಕ್ಕಿ ಮೇಲೆ ನೀವು ಬಂದ್ರಲ್ಲ, ಕರ್ಕೊಂಡು ಬಂದ್ರಲ್ಲ, ಅಗ್ರಿ ನಕ್ಕೋಂತ ನಮ್ಮನ್ನ ನೋಡ್ಬೇಕಾದ ನಕ್ಕೋಂತ ನಮ್ಮನ್ನ ನೋಡಿದ್ರು ಅನ್ನಿಸ್ತಂದ್ರ ಅದಾರ ಅಂದ್ರ ಅದಾರ. ಯಾವ ಅಜ್ಜಿ ಯಾತ್ರೆಗೆ ಹೋಗೋ ಮುಂದೆ ಅದು ಕಾಜಿ ಇದನ್ನ ಹಾಕಿದ್ರಲ್ಲ ಅಜ್ಜಿ ಅಂದ್ರಂತ, ಯಪ್ಪ ಅಪ್ಪು ಬೆವರು ಬಿಟ್ಟತಿ ಸ್ವಲ್ಪ ವರ್ಷ ವರ್ಷ ಅದ್ ಸ್ವಲ್ಪ ಆ ರೀತಿ ಮಾಡ್ಯಾರ ಅವ್ರು ಸಾಕ್ಷಾತ್ ಸಣ್ಣ ಮಗು ಅಂತಂತ. ಎಲ್ಲ ಜನ ಬಂದು ಇಲ್ಲಿ ಕುಂತರು ಕುರ್ಚಿ ಮೇಲೆ, ಅವ್ರೇ ಬರುವಾಗ ಅಲ್ಲೇ ಕುಂತಾರ, ಅವ್ರು ಬರಂಗಿಲ್ಲ ಅಂದ್ರೆ ಅದು ಮೂರ್ತಿ ಅನಿಸಂಗಿಲ್ಲ, ಅವರೇ ಬಂದು ಕುಂತಾರ ಅನ್ನುವಂಗ ಆ ಭಾವ ಅಲ್ಲಿ ನಿರ್ಮಾಣ ಆಗೈತಿ. ಅದು ಶಕ್ತಿ. ಆ ಶಕ್ತಿ ಈಗ ಇದನ್ನ ನೋಡಿದ್ರನ್ನ ನಾವು ತಿಳ್ಕೋಬಹುದು ಅದು ಹೆಂಗಿತ್ತಂತ, ಇದ್ರ ಮೇಲೆ ಅದನ್ನ ಬೋಧ ಮಾಡಬಹುದು. ಈ ಶಿಷ್ಯರು ಹಿಂಗದಾರ ಅಂದ್ರೆ ಆ ಮೂಲ ಗುರು ಹೆಂಗಿರ್ಬೇಕು, ಚಿತ್ತಾರೊಳಕ್ ಹೆಂಗಿರ್ಬೇಕಪ್ಪ. ಹೆಸರು ಬತ್ತಿ ಬತ್ತಿ ಆಗ್ಯಾವ ಅಷ್ಟ, ಹೊರಗಿನ ಪವರ್ ಅದ ಇಲ್ಲ, ಅದು ಜೋಗದಾಗ ಇರೋ ಪವರ್ ಬೇರೆ, ಇಲ್ಲಿ ನಮ್ಮ ಮನ್ಯಾಗ ಬರೋ ಪವರ್ ಬೇರೆ. ಮೂಟಿ ಗಿಟ್ಟಿದ್ರ ಹೊಡೆಯುತ್ತದ ಅದ ಅದು ಬೇರೆ. ಶಿಷ್ಯ ಪ್ರಶಿಷ್ಯ ಮುಂಪೇಣ ಬೋಧಕಂ ಗುರು ಮಾಶ್ರಯ ಆಗದ ಮರ ಮೂಲ ಒಂದ. ಅದು ಬಿಳದ ಬಿಟ್ಟಗುವಂತ ಬಿಳದ ಬಿಟ್ಟಗುವಂತ ಬೇರೆ 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 ಗಿಡ ಕಣ್ಣಂಗ್ ಕಾಣ್ತೈತಿ, ಆದ್ರ ಮೂಲ ಬೇರೆ ಅದು ಒಂದೇ ಇರ್ತದ. ಹೆಂಗು ಹಂಗ ಯಾರೊಳಗೂ ಭೇದವನ್ನ ಮಾಡಬೇಡ್ರಿ. ಯಾರು ಅಂದ್ರಂತ ಮುಪ್ಪಿನಾರ್ಯರ ಹತ್ರ ಹಿಂಗ ಸಂದರ್ಭ ಮಾತಾಡ್ತಾ ಇರುವಾಗ ಶಿದಾರು ತಮ್ಮ ದೇಹ ಬಿಟ್ಟ ನಂತರ ಈಗ ಹೆಂಗ ವಚನ ಸಹಿತ ಉಳಿತು ಶರಣರ ಪರಂಪರೆ, ಹಂಗೇನೋ ಒಂದು ಕುರುಹು ಉಳಿಸದೆ ಹೋದ್ರು ಅಂತ ಯಾರೋ ಒಬ್ರು ಒಂದ್ ಮಾತಂದಾಗ ವೇದನೆಯಿಂದ ಅಂದ್ರಂತ ಮುಪ್ಪಿನಾರ್ಯರು, ನೋಡ್ಪ ಹತ್ತು ದಿಕ್ಕಿಗೆ ಸೂರ್ಯ ಹುಟ್ಟಿದ್ರು ಶೈತ ಹುಟ್ಟು ಕೂರ್ಡೋದು ಕಾಣಂಗಿಲ್ಲ. ಎಲ್ಲಾ ಕಡೆಗೆ ಅಪೋರಿಗೆ ಹೋಗಿರ್ಬೋದು ಕರೆ, ಪ್ರಣವಾನಂದ ಅಜ್ಜೋರು ರೂಪದಾಗ, ಪರಮರಾಮರುಡ ಅಜ್ಜೋ ರೂಪದಾಗ, ಅಭಿನವ್ ಸುಧಾರುಡ ರೂಪದೊಳಗ ತಮ್ಮ ಪವರ್ ಅನ್ನ ಅಲ್ಲಲ್ಲಲ್ಲದೆ ಹುಟ್ಟಿಸಿ ಹೋಗಿದ್ದಾರೆ ಬರ್ತು ಹಂಗ ಹೋಗಿಲ್ಲ. ಅವ್ರು ಅಲ್ಲದೆ ತಮ್ಮ ಶಾಸ್ತ್ರ ಸಂಸ್ಕಾರ ಅವ್ರನ್ನ ನಾವು ಹೊರಗಷ್ಟ ನೋಡಿದ್ವಿ. ಒಂದು ದಿನ ತಪ್ಪಿ ಫೋನ್ ಹಚ್ಚಿದ್ವಿ, ಇಲ್ಲಿ ಬಂದಿದ್ರ ಇಲ್ಲಿ ಬರೀ ಒಳಗ್ ಬರೀ ಅಂದ್ರು ಅವರು. ಒಳಗ ಶಾಸ್ತ್ರ ನಡೆದಿತ್ತು, ಒಳಗ್ ಹೋದ್ವಿ ಕುಂದ್ರೆ ಅಂತ ಸೊನ್ನೆ ಮಾಡಿದ್ರು. ಅವ್ರು ಶಾಸ್ತ್ರ ಬಿಡಿಸ್ತಿದ್ರ ನಮ್ ದಿಕ್ ತಪ್ಪು, ನಾವು ಬರೀ ಹೊರಗ್ ಜನರಲ್ಲಿ ಮಾತಾಡೋದು ಅಂತ ಕೇಳಿದ್ವಿ. ಇಂತಹ ಜ್ಞಾನದ ಕಣಿ ಇದ್ರು ಅಂತದ್ದು ಒಳಗೂ ಹೊರಗೂ ಬಹಳ ಸಮರ್ಥವಾಗಿ ನಿಭಾಯಿಸಿದಂತ ಸದ್ಗುರುಗಳು ಅಂತ ಪೂಜ್ಯರು ಸಿಕ್ಕುದು ನಮ್ಮ ಭಾಗ್ಯ ಅಂತ ಹೇಳ್ತಾ ಅವ್ರ ಬಗ್ಗೆ ಹಿಂಗೆ ಹೇಳ್ಕೊಂತ ಹೋದ್ರೆ ಅದು ಮುಗಿಯೋದಿಲ್ಲ. ಅವ್ರ ಕೃಪೆ ಸದೈವ ನಮ್ಮ ಮೇಲೆ ನೆರ ಹೀಗೆ ಇರಲಿ ಅಂತ ಆಶಿಸ್ತಾ ನಾನು ಉಳಿ ಪುಷ್ಪಗಳನ್ನು ಸದ್ಗುರುಗಳ ಚರಣಗಳಲ್ಲಿ ಸಮರ್ಪಿಸಿದೆ. ಹರಿಓಂ. ನಮ್ಮ ಗುರುಗಳ ಶಾಸ್ತ್ರ ಅಂದ್ರೆ ನಾಲ್ಕು ವರ್ಷ ಕೆಲಕ್ಕೆ ಮೂರು ಹೊತ್ತು. ನನ್ನ ಜೊತೆಗೆ ಆಕಾಶದವರು ಸಿದ್ಧಾರೂಢರು ನಾವು ಮೂರು ಜನ ಗೆಳೆಯರ ಶಾಸ್ತ್ರ. ನಾಲ್ಕು ವರ್ಷ ಹೇಳ್ಯಾರ ಸಮಯ ದಿನಕ್ಕೆ ಮೂರು ಹೊತ್ತು ಹೇಳುತ್ತಿದ್ದೆ, ಬೆಳಿಗ್ಗೆ ಏಳು ಗಂಟೆಗೆ ಆಶ್ರಮದ ಮೇಲೆ, ಹನ್ನೊಂದಕ್ಕೆ ಸಾಯಂಕಾಲ ಏಳು ಗಂಟೆ. ನಾನು ಇಲ್ಲಿದ್ದಾಗ ಕಷ್ಟ ಅಲ್ಲ, ನಾನೇನಾರ ಬೇರೆ ಊರಿಗೆ ಹೋದ್ರೆ ಆ ಟೈಮಿಗೆ ಫೋನ್ ಹಚ್ಚೆ ಬಿಡೋರು. ಎಂದು ಅವರು ಶಾಸ್ತ್ರದ ಲಿಂಕ್ ತಪ್ಪಿಸ್ತಿದ್ದೆ, ಬೇಕಾದಂತ ಕೆಲಸಗಳಿರಲಿ. ಇನ್ನೊಬ್ಬರು ಬಂದಿದ್ದ ಎಷ್ಟೋ ವ್ಯವಧಾನ ಅಂದ್ರೆ ಯಾವುದೋ ಅವ್ರು ನೆನಪಿಲ್ಲ ನನಗ, ನವೆಂಬರ್ ನಮ್ಮ ಪಟ್ಟಾಭಿಷೇಕ ಕಾರ್ಯಕ್ರಮ ಇನ್ನೊಂದು ಎರಡು ದಿವಸನ ಚಲುವಾಗಿ ಅದ, ಇನ್ನು ಎರಡು ದಿವಸದ ಕಾರ್ಯಕ್ರಮ ಅದ. ಆ ಟೈಮ್ ಒಳಗೆ ಅವ್ರ ತಂದೆ ತೀರ್ಕೊಂಡ, ಅವ್ ಬರ್ಬೇಕಾದ ಅಲ್ಲೇ ಊರಾಗದ ಫೋನ್ ಹಚ್ಚ. ಅಂತ ಪಟ್ಟಾಭಿಷೇಕ ಸಂದರ್ಭದೊಳಗೆ ಅವ್ರ ತಂದೆ ತೀರ್ಕೊಂಡಿದ್ರು, ಅವನ ಜೊತೆಗೆ ಅರ್ಧ ತಾಸು ಫೋನ್ಯಾಗ ಮಾತಾಡೋ ಸಮಾಧಾನ ಹೇಳ. ಅವ ಇಲ್ರಿಪ್ಪ ಏನ್ ಇರೋತಕ್ಕ, ನಾವು ಅಲ್ಲಿ ಬಂದು ಭೇಟಿ ಹಾಕಿದಂತ ಇದ್ದಪ್ಪ, ಬುದ್ಧದಾಗ ಕಾರ್ಯಕ್ರಮದಾಗ ಬಹಳ ವ್ಯಸ್ತ ಇದೀರಿ, ಇರ್ಲಿ ತಮ್ಮ ಹೆಸರು ಅಷ್ಟೇ ಇರ್ಲಿ ಅಂತ ಬಂದ್ರು. ಏ ಅದೇನು ಅವ್ರು ಮಾಡೋರು ಮಾಡ್ತಾರ, ನೀ ಮನಸ್ಸಿಗೆ ಹೆಚ್ಕೊಬೇಡ ಅಂತ ಅವನಿಗೆ ಅರ್ಧ ತಾಸು ಅಂತ ಕಾರ್ಯಕ್ರಮದ ಮಧ್ಯದೊಳಗ ಅವನು ಸಮಾಧಾನ ಹೇಳಬೇಕು ಅಂದ್ರೆ ಅದು ಎಂಥ ಪ್ರೇಮ ಇರಬೇಕು.
ಅವಂದ ನಮ್ಮ ಅಪ್ಪ ಹೋಗಿ ಅನ್ನೋ ಭಾವನೆ ನಾನು ಐತಿಲ್ರಿ, ಇಂಥ ಸದ್ಗುರುನಾಥ ನನಗೆ ಸಿಕ್ಕಾನಲ್ಲ, ಇಂಥ ಸಂದರ್ಭದೊಳಗೂ ನನ್ನ ಜೊತೆಗೆ ಮಾತಾಡ್ತಾರಲ್ಲ ಅಂತ ನಿನ್ನೊಂದು ಮಾತು ಹೇಳಿದ್ದಲ್ಲ. ಎಲ್ಲರೂ ನಮ್ಮ ಗುರುಗಳ ಬಗ್ಗೆ ಹೇಳುವಾಗ ಶಿವಾಯ ನಮೋ, ಶಿವಾಯ ನಮೋ, ಶಿವಾಯ ನಮೋ, ಶಿವಾಯ ನಮೋ, ಶಿವಾಯ ನಮೋ, ಶಿವಾಯ ನಮೋ. ಲಂಚ ಮ್ಯಾಲಿರುವಷ್ಟು ಪ್ರೀತಿ ಅಜ್ಜರ್ ಯಾರ ಮ್ಯಾಲೆ ನಿಲ್ಲಂತಲ್ಲ, ಈಗ ನಿಂತು ಬಂದವರು ಅದ ಸುದ್ದಿದ್ದಾರೆ. ನೀವ್ ಹೇಳಿದ ಮಾತುಗಳಿಗೆ ಏನೇನೋ ಕೊರತಿಲ್ರಿ, ಅಜ್ಜರ್ ನನ್ ಮ್ಯಾಲ ಅಷ್ಟ ಪ್ರೀತಿದ್ರಂತ ಹೇಳಿ, ಅದು ಪರಮಾತ್ಮನಿಗೆ ಮಾತ್ರ ಅಂತ ದಿವ್ಯವಾದ ಪ್ರೀತಿಯನ್ನು ಕೊಡೋದು. ಯಾಕಂದ್ರೆ ಮತ್ತವ್ರು ಹೇಳುದರ ಕೊಟ್ಕೊಂಡಾಗ ಇಲ್ಲಿ ಯಾರ ಮ್ಯಾಲ ಪ್ರೀತಿ ಇಲ್ಲ, ನನ್ನ ಮ್ಯಾಲ ನಾನ ಪ್ರೀತಿ ಅನ್ನೋದರ ನನ್ನ ಬಿಟ್ಟರೆ ಯಾಕೋ ಪ್ರೀತಿ ಮಾಡಂಗಿಲ್ಲ
ಧನ್ಯವಾಡಿ. ಇದೀಗ ಪೂಜ್ಯರಾಗಿರುವಂತಹ ಪ್ರಣವಾನಂದ ಮಹಾಸ್ವಾಮಿಗಳಿಂದ ದಿವ್ಯ ಉಪದೇಶ. ಹೀಗೆ 150 ಹಳ್ಳಿ ಸಂಚಾರ, ಪ್ರತಿಯೊಂದು ಹಳ್ಳಿಗಳಲ್ಲಿ ಅಂತದ್ದೆ ಸ್ವಾಗತ. ಅದ್ರ ಬಗ್ಗೆ ಒಂದು ದೊಡ್ಡ ಪುಸ್ತಕ ಮಾಡೋ ಅಂತ ಹೋಗಿ ನಿಮ್ಗೆ ಎಲ್ಲರಿಗೂ ಕೊಡ್ತೀನಂತ ಪೂಜ್ಯರ ಪಾಠ. ಸಿದ್ಧ ಸದ್ಗುರು ಪಾದಾಬ್ಜಂ ಜನನೀ ಜನಕಸ್ಥತಾ ತತ್ವೋಪದೇಶಕರ್ತಾರಂ ತತ್ವಾಸ್ಕರ. ಪರಮ ಪೂಜ್ಯ ಪ್ರಾತಸ್ಮರಣೀಯ ಶುಭಾವತಾರಿ ಸದ್ಗುರು ಶುದ್ಧಾರಣ ಸ್ವಾಮೀಜಿಯವರ ಶ್ರೀ ಚರಣಗಳಲ್ಲಿ ನಮಸ್ಕರಿಸಿ ಮೌನ ಮಹಾಯೋಗಿ ಗುರುನಾಥರುಗಳ ಪಾದನ ಶ್ರೀ ಚರಣಗಳಲ್ಲಿ ವಂದಿಸಿ ಬ್ರಹ್ಮಲೀನ ಆರುಢ ಜ್ಯೋತಿ ಶ್ರೀಪುತ್ರಮಹಾಸ್ವಾಮೀಜಿಯವರ ಪದಪಂಕುರುಹನ್ಗಳಿಗೆ ಪ್ರಣಾಮಗಳನ್ನು ಸಮರ್ಪಿಸಿ ಈ ಕ್ಷೇತ್ರದ ಆರಾಧ್ಯ ದೈವದ ಸದ್ಗುರು ಷಣ್ಮುಖಾರ ಮಹಾಸ್ವಾಮೀಜಿಯವರ ಶ್ರೀಕರಣಗಳಲ್ಲಿ ಭಕ್ತಿಯಿಂದ ನತನಾಗುತ್ತಾ ಆರುಢರ ಐಶ್ವರ್ಯದ ಜಗತ್ತಿಗೆಲ್ಲ ಹಂಚಿ ನಮಗೆಲ್ಲ ಆದರ್ಶ ಗುರುಗಳಾಗಿ ನಮಗೆ ಆದರ್ಶದ ಬದುಕನ್ನ ಕಡೆ ಮಾಡಿ ಹೋದಂತ ಪರಮ ಪೂಜ್ಯ ಸದ್ಗುರುವರ್ಯ ಹಾಗೂ ನಮ್ಮ ಅಪ್ಪಗಳ ಶ್ರೀಚರಣಗಳಲ್ಲಿ ನಮಸ್ಕರಿಸಿ ಸದ್ಗುರುಗಳ ಸದಾ ಭಕ್ತರಿಗೆ ನಿವೇದನೆ ಮಾಡುತ್ತಾ ಆದರ್ಶ ಗುರುಗಳಲ್ಲಿ ಒಬ್ಬರಾಗಿರ್ತಕ್ಕಂತ ಹಾಗೂ ನಮ್ಮ ಸಿದ್ಧಾರೂಢ ಮಹಾಸ್ವಾಮೀಜಿಯವರ ಶ್ರೀಚರಣಗಳನ್ನು ನಮಸ್ಕರಿಸಿ ಈ ಜ್ಞಾನವೇದಿಕೆ ಮೇಲೆ ಆಸನಾಸಿಂದಾಗಿರ್ತಕ್ಕಂತ ಎಲ್ಲ ಪೂಜ್ಯ ಮಹಾತ್ಮರ ಶ್ರೀಚರಣಗಳನ್ನು ನಮಸ್ಕರಿಸಿ ಸಂಸ್ಕೃತದಲ್ಲಿ ಬಹಳ ಅಪರೂಪದ ಒಂದು ಶ್ಲೋಕ ಬರ್ತದೆ. ಅಂಜಲಿ ಸ್ಥಾನಿ ಪುಷ್ಪಾಣಿ ವಾಸಯಂತಿ ಕರತ್ವಯಂ ಅಹೋ ಸುಮನ ತಾಮ್ರೈತರು ವಾಮದಕ್ಷಿಣೆಯೋ ಸಮಹ. ಮಲ್ಲಿಗೆ ಹೂಗಳನ್ನ ಮುಗಿಸೆ ಅಂಜಲಿ ಅಂತಾರೆ ಸಂಸ್ಕೃತದಲ್ಲಿ. ಮಲ್ಲಿಗೆ ಹೂಗಳನ್ನ ಮುಗಿಸಿ ಹೇಳಿದ್ರೆ ಆ ಮಲ್ಲಿಗೆ ಹೂಗಳು ಕೆಳಗೆ ಕೆಳಗೆ ಎಲ್ಲರನ್ನು ವಿಶ್ವಾಸ ಮಾಡ್ತಾರೆ. ಆ ಹೂಗಳಿಗೆ ಎಡಗೈ ಇಲ್ಲಿ ಬಲಗೈ ಅಂತಕ್ಕಂತ ಭೇದ ಭಾವ ಇಲ್ಲ. ನಮ್ಮಲ್ಲಿ ಒಂದಿಷ್ಟು ಭೇದ ಭಾವನೆ ಜಾಸ್ತಿ. ಎಡಗೈ ಸುಮಾರ್ ಎಡಗಾಲ್ ಸುಮಾರ್ ದಾನ ಕೊಡ್ಬೇಕಾದ್ರೆ ಎಡಗೈ ಮುಂದೆ ಆಗ್ಬಾರ್ದು, ಬಲಗೈನೇ ಮುಂದಿರ್ಬೇಕು. ಬಲಗಾಲ ಮುಂದಿರ್ಬೇಕು ಬಲಗಾಲ ಹಾಕಿಕೊಳ್ಳಲ್ವ ಅಂತ ಅಕ್ಕಿ ಯೋಚನೆ ಮಾಡ್ಕೊಂಡು ಹೊಂದಿರ್ತ ಬಲಗಾಲ ಹಾಕೇ ಬರ್ಬೇಕಂತ ಬಲಗಾಲ ಎತ್ತಿರ್ತಾರೆ ಸುಮನ ಬದುಕನ್ನ ಒಳ್ಳೆ ಮನಸ್ಸುಳ್ಳವರು ಸುಮನಸ್ ಒಳ್ಳೆ ಮನಸ್ಸುಳ್ಳವರಿಗೆ ಸುಮನಸ್ ಇನ್
ಅಷ್ಟು ಅಂದ್ರೆ ಫ್ಲವರ್ಸ್ ಹೂಗಳು ಹೂ ಎಡಗೈ ಬಲಗೈ ಎರಡನ್ನೂ ಸುವಾಸನೆಗೊಳಿಸಿದ ಹಾಗೆ ಒಳ್ಳೆ ಮನಸ್ಸುಳ್ಳ ಮಹಾತ್ಮರು ಇರ್ತಾರಲ್ಲ ಅವರಿಗೆ ಅವರು ಇವರು ಎಂಬ ಭೇದ ಭಾವನೆ ಇರೋದಿಲ್ಲ, ಎಲ್ಲರೂ ನಮ್ಮವರು ನನ್ನವರು ಅಂತ ಪ್ರೀತಿಸ್ತಾರ. ಹಾಗೆ ನಮ್ಮ ಗುರುಗಳನ್ನ ಸದ್ಗುರುಗಳನ್ನ ನಾವು ಕಾಣದೆವು, ನಾವು ಕಂಡೆವು. ಅವರಿಗೆ ಆ ಸಂಪ್ರದಾಯ ಈ ಸಂಪ್ರದಾಯ ಅವರು ಇವರು ಅವರು ಅವ್ರ ಶಿಷ್ಯರು ಇವ್ರ ಶಿಷ್ಯರು ಯಾವ ಭೇದ ಭಾವನೆ ಇಲ್ಲದೆ ಎಲ್ಲರನ್ನ ಅಖಂಡ ಹೃದಯದಿಂದ ಪ್ರೀತಿಸಿದ ಮಹಾತ್ಮ ಅವರೇ ವೇದಾಂತವನ್ನ ಹೇಳಿದ ಬದುಕಿದರು. ನನಗೆ ಶಾಸ್ತ್ರ ನಂದಿ ಹೇಳಕ್ಕೆ ಅನ್ನೋರು ಅದನ್ನ ಅಂತಿದ್ರೆ ಯಾವತ್ತೂ ಅಂದ್ರೆ ಶಾಸ್ತ್ರ ನಂದಿ ಹೇಳಬಾರದು. ಶಾಸ್ತ್ರ ಇರೋದಲ್ಲ ಅವಘೋಷಣವಾಗಿ ಅದನ್ನು ಕೊಡಿದ್ರೆ ಶಾಸ್ತ್ರ ಅಂದ್ರೆ ಮಂದಿ ಹೇಳಕ್ಕೆ ಮಂದಿ ಹೇಳಿದ ಅಷ್ಟೇ ಶಾಸ್ತ್ರ ಬಳಸ್ಕೊಂಡ್ರೆ ಹೇಗಾಗ್ತದೆ ಅದಕ್ಕೆ ಅನ್ನೋರು ಉದಾಹರಣೆ ಹೇಳವ್ರೆ. ಯಾವತ್ತು ಈ ಚಂದ್ರ ಎಲ್ಲರೇ ಅಂತ ಚರ್ಚ ಮಾಡಿದ್ರೆ ಎಲ್ಲರಿಗೆ ಮಾಡಿದಂತ ಚರ್ಚೆ ಆ ರುಚಿ ಏನಾದ್ರು ಗೊತ್ತಾಗಿದೆ ನೋಡಿದ್ರ. ಹಾಗೆ ನಾವು ಭಾರತದಲ್ಲಿ ಬರೇ ನಂದಿ ಗಿಡ ಮಾಡಿ ನಾವು ಉಂಟಿಲ್ಲ ಬಹುತೇಕ ಅನ್ನೋರು ಅವ್ರು ತಾವ ಅನುಭವಿಸಿದ್ರೆ ಅಂತಿದ ಎಕ್ಸೆಂಟ್ ಆದ್ಮೇಲೆ ವೇದಾಂತ ನನಗೆ ವಿಶ್ವಾಸ ಹೇಳ್ತಿದ್ದೀನಿ. ವೇದಾಂತದ ಜ್ಞಾನ ತಿಳಿಸಿಕೊಡದಿದ್ರ ಅಂತ ಅಂದ ಬಿಂದತಿಯನ್ನು ಅನುಭವಿಸ್ತಾ ಆನಂದ ಬದುಕಿಟ್ಟು ಯಾರು ಸಾಧ್ಯನೇ ಇಲ್ಲ. ದೇಹವನ್ನ ಇದು ಬಿಟ್ಟು ನೋಡ್ತಾ ಇರ್ತಕ್ಕಂಥ ಬಂದಿತ್ತು ಅಂತ ಹೇಳ್ಕೊಂಡ್ರೆ ಆ ಪ್ರಸಂಗ ನಾವು ಆನಂದವಾಗಿ ಅನುಭವಿಸಿದ್ವಿ. ಅವ್ರು ಆಕ್ಸಿಡೆಂಟ್ ಆದಾಗ ನಾನು ಬೆಂಗಳೂರು ಹಾಸ್ಪಿಟ್ಲಿಗೆ ಹೋಗಿದ್ದೆ. ನಮ್ಮ ನೋವು ಅನಿಸಿತ್ತು, ಏನಪ್ಪ ಡಾಕ್ಟರ್ ಹೇಳಿದ್ರು ಇದು ಅವರು ಏನ್ ಸರಿ ಹೇಳುವ ಬಹಳ ಕಷ್ಟ ಇದೆ ಅಂತ. ಶಿವಕುಮಾರ್ ಅವರು ಭಾರತೀಯ ಅವರು ನಾವೆಲ್ಲರೂ ಸೇರಿ ಡಾಕ್ಟರ್ ಜೊತೆ ವಿಚಾರ ಮಾಡಿದಾಗ ಇನ್ನೊಂದು ಹೆಲ್ತ್ ತಿರುಗಾಡೋದು ಬಹಳ ಕಷ್ಟ ಇದೆ ಅಂತ ನನ್ಗೆ ಬಹಳ ಸೆಟ್ ನೋವು ಅನಿಸಿತ್ತು. ಯಾಕಂತ ಕೇಳಿದ್ರೆ ಅದೇ ತಾನೇ ಅವ್ರು ಮಾಡುವಂತ ಕಾರ್ಯಕ್ರಮಗಳಲ್ಲಿ ಅವರು ನಾವೆಲ್ಲ ಓಡಾಡಿ ಅವ್ರು ಸಹಜವಾಗ ನಾವು ಓಡಬೇಕಾಗ್ತಿತ್ತು. ಹಾಗಿಲ್ಲ ಅಂದಿರೋರು ಅಲ್ಲೆಲ್ಲ ಅಂತವ್ರು ಎಲ್ಲ ತಿರುಗಾಡೋದಿಲ್ಲ ಅಂದ್ರ ಹೇಗಪ್ಪ ಅಂತ ನಾವು ಬಹಳ ನೋವಾಗಿ ಸಂಪದ ಮುಖ ಮಾಡ್ಕೊಂಡು ಅವ್ರ ಮುಂದೆ ಹೋಗ್ಲಿ ಇದ್ದಾಗ ಅನ್ನೋರು ಅಲ್ವಾ ಅಂತಂದ್ರು ಹೆಂಗ ಅನಿಸಿದ್ರಪ್ಪ ಈಗ ನಾನು ಕೇಳಿದಾಗ ಅರ್ಧ ಸೇರಿದ ಭಾವ ಆಗಿದ್ರಿ ಅರ್ಧ ಬರೋಬರೇ ಇದ್ರಿ ಯಾರು ಹೇಳಕ್ ಸಾಧ್ಯ ಆಗ್ತದೆ ಜ್ಞಾನಿ ಅದೊಂದು ಮಾತ್ರ ಸಾಧ್ಯ. ಯಾಕೆ ಹೇಳಿದ್ರೆ ಅವರು ಎಲ್ಲವನ್ನು ಸಾಕ್ಷಿಯಾಗಿ ನೋಡ್ತಾರೆ, ಇದ್ದು ಬದ್ಧನಲ್ಲ ಸೂಚಕ್ಕೆ ಈ ಕೊಬ್ಬರಿ ತೆಂಗು ನೋಡ್ರಲ್ಲ ತೆಂಗು ನೂರು ತೆಂಗ ಅದಾವ ಅಂತ ತಿಳ್ಕೊಂಡ್ರು ಒಂದು ಬರ್ತದೆ ಒಂದು ಹಸಿ ಅದ ಒಂದು ಗಿಟಕ ಗಿಟಕ ಅಂತ ಗೊತ್ತಾಗ್ತಾರ ಇನ್ ಗುಡ್ಗ ಅಂತ ಗೊತ್ತಾಗ್ತದೆ ಕೈ ಅದಕ್ಕ ಹೊಡಿಬೇಕು ಸುಮ್ಮನೆ ಬಡ ಬಡ ಹೊಡೆದು ಎಲ್ಲ
ಅಂದ್ರೆ ಗುಡಿಯೆಲ್ಲ ಕಲಸು ಮಾಡಿ ಬರೋದಲ್ಲಿ ಕೈ ಯಾಕೆ ಹೊಡಿಲಕ್ಕೆ ಹೇಳ ಕಾಯವೆಂಬ ಕಾಯಿ ಹೊಡಿಬೇಕು ಅಂತ ಹೇಳ್ತಾರೆ. ಅಂತ ಕಾಯವೆಂಬ ಕಾಯವನ್ನ ಪರಮಾತ್ಮನಿಗೆ ಅರ್ಪಿಸಿ ಮಹಾಕಾಯದಲ್ಲಿ ಏನರಾಗಿ ಹೇಗೆ ವೇದಾಂತವನ್ನು ಬದುಕಬೇಕು ಎಂಬುದನ್ನ ತಮ್ಮ ಬಾಳಿನಂತೆ ಬದುಕಿ ಬೋಧಿಸಿ ನಮಗೆಲ್ಲ ಆದರ್ಶಪ್ರಾಯರಾಗಿರತಕ್ಕಂಥ ಸದ್ಗುರುನಾಥನ ಚರಣಕ್ಕೆ ಅರ್ಪಿಸ್ತ ಪರಮಾತ್ಮಗೋಸ್ಕರ ತರಬಹುದು. ಪೂಜ್ಯರು ಹೇಳ್ತಾ ಅಜವ್ ಇನ್ನೊಂದು ಮಾಡ್ತೇಳೋ ಅರ್ಧ ಅರ್ಧ ಶರೀರ ಅವನು ಎಸ್ಟೇಜ್ ಆದ ಬಳಿಕ ಈಗ ನೋಡ್ರಿ ನಾನು ಕೆಳಗಿನ ಈಗ ನಮ್ಮಲ್ಲಿ ಗುಡ್ಡಾಪುರ ದಾನಮ್ಮನ ಬೆಳಿಗ್ಗೆ ಮಧ್ಯಾಹ್ನ ಸಂಜೆ ಮೂರು ರೂಪಗಳನ್ನು ಕೆ ತಾಳ್ತ ವಿಗ್ರಹ ಆ ರೀತಿ ರೂಪವನ್ನು ತಾಳ್ತದೆ. ಬೆಳಿಗ್ಗೆ ಬಾಲಕಿ ರೂಪದಲ್ಲಿ ಇರ್ತಾಳ, ಮಧ್ಯಾಹ್ನ ಬಂತು ಅಂದ್ರೆ ತಾರುಣ್ಯಾವಸ್ಥೆಯೊಳಗಿರುವಂತ ಆಗುತ್ತಾನೆ ಆಕೆ ಮುಕ್ತೈದಿಯಾಗಿ ಬದುಕಿದಂತ ರೂಪದಲ್ಲಿ ಇರ್ತಾಳ. ಸಂಜೆ ಆಗ್ತಾ ಬಂದಾಗಲೆಲ್ಲ ಮುದುಕಿಯ ಭಾವ ಹೆಂಗಿರ್ತದೆ ಹಂಗ ಮೂರು ರೀತಿ ಇರ್ತ ಹಂಗ ಗುಡ್ಡಾಪುರ ದಾನ ಮಸ್ತ ಅಂದ್ರೆ ನಾನು ಹಂಗ ಮೂರು ಅವತಾರ ಅದ ಅಂತಿದ್ರು. ಯಾಕಂದ್ರೆ ಶರೀರದ ಅರ್ಧ ಭಾಗ ಏನದ ನನಗೇನು ತಿಳಿಯಂಗಿಲ್ಲ, ಮಕ್ಕಳು ಹೆಂಗ ಮಾಡ್ತಾವ ಹಂಗ ಇದ್ದಂತಿದ್ರು, ಏನು ಅರ್ಥ ಆಗಂಗಿಲ್ಲ. ತಾರುಣ್ಯದೊಳಗೆ ಈಗ ಒಂದಿದ್ರು ಕರ್ಕಿಸ್ತೀವಲ್ಲ ಹಂಗ ನನ್ನ ಹೊಟ್ಟೆ ನನ್ನ ಭಕ್ತರು ಏನ್ ಮಾಡಿಕೊಟ್ರು ಅದ್ರ ಭಸ್ಮ ಮಾಡೋ ಶಕ್ತಿ ಇದೆ. ಬ್ಯಾನ ಒಬ್ಬ ವಯೋರು ಅಂತ ಹೆಂಗ ಮಾತಾಡ್ಬೇಕು, ಹಂಗ ಲೋಕದ ಜನರಿಗೆ ಮಾರ್ಗದರ್ಶನ ಮಾಡ್ಬೇಕು, ಹಂಗ ವೇದಾಂತದ ದಿವ್ಯವಾಣಿ ವೃದ್ಧತ್ವದಿಂದ ಐತಿ, ಹಟ್ಟಿ ಒಳಗ ತಾರುಣ್ಯ ಐತಿ, ಹಟ್ಟಿ ಕೆಳಗೆಲ್ಲ ಮಕ್ಕಳನ್ನು ಬರುತ್ತಿ ನಾನು ಅಂತ ಅವ್ರು ಯಾವುದಿದ್ರು ಒಳ್ಳೆದನ್ನ ಸ್ವೀಕಾರ ಮಾಡೋದು. ಅದೇ ನನಗೆ ನಮ್ಮ ಗುರುಗಳ ಮಹತ್ವ ಅಂದ್ರೆ ಅದು ಬದುಕಿನೊಳಗೆ ನಿಮ್ಗೆ ಬೇಕಾದ ನಡೀಲಿ ಅದೆಲ್ಲ ಪರಮಾತ್ಮ ನಮ್ಮ ಒಳ್ಳೆದ್ರ ಸಲುವಾಗಿ ಮಾಡ್ಯಾರಂತಾನೆ ಅವರು ಯಾವಾಗ್ಲೂ ಚಿಂತನೆ ಮಾಡ್ತಿದ್ರು. ಹಂಗ ಅದರಿಂದ ನಾವೇನು ಕಲಿಬೇಕು ಅಂದ್ರೆ ನಮ್ಮ ನಿಮ್ಮ ಬದುಕಿನೊಳಗೆ ಸಣ್ಣ ಸಣ್ಣ ಏನ್ರ ನಡೀತಾವ ಅದಕ್ಕ ನಾವು ನಿಸ್ತೇಜರ್ ಹಾಕೀವಿ, ಆತ್ಮಹತ್ಯೆ ಅನ್ನುವಂತ ದೊಡ್ಡ ಅಸ್ತ್ರವನ್ನು ಕೈ ಹಿಡ್ಕೊಳಕ್ ಹೋಗ್ತೀವಿ. ಎಂತ ಕಠಿಣ ಪ್ರಸಂಗ ಬಂದ್ರು ಪರಮಾತ್ಮ ಕರೆದಾಗ ಹೋಗ್ಬೇಕೆ ಹೊರತು ಅವ ಕರೆದಕ್ಕಿಂತ ಮೊದಲ ಹೋಗಬಾರದು ಎಂಬ ದಿವ್ಯ ಸಂದೇಶವನ್ನ ನಮ್ಮ ಗುರುಗಳ ಕಡೆಯಿಂದ ನೀವೆಲ್ಲರೂ ತಗೋಬೇಕು ಅನ್ನೋದನ್ನ ನಾವೆಲ್ಲ ನೆನಪಿನಿಟ್ಕೋಬೇಕು. ಅಂತ ಗುರುಗಳು ಪ್ರಣವಾನಂದ ಸರ್ನನ್ನು ಅಷ್ಟೇ ಪ್ರೀತಿ ಅವರು ನಮ್ಮ ಮನೆ ಒಂದು ಊರಿಗೆ ಹೋದಾಗ ಹೇಳಿದ್ರು ಎಳವಂತಿಯಂತ್ರ ಸಮೀಪ ಹಳ್ಳಿ ಪ್ರತಿ ವರ್ಷ ನೆಲ್ಲೂರು ನೆಲ್ಲೂರೊಳಗ ಪ್ರತಿ ವರ್ಷ ಶಾಸ್ತ್ರ ಅವ್ರು ನೆನಪು ಮಾಡ್ಕೊಂಡಿದ್ದೇನು ಅಂದ್ರೆ ಅಜ್ಜವ್ರು ನಮಗಿಲ್ಲ ಅಂತ ಅನ್ಸಂಗನೇ ಇಲ್ಲ. ಯಾಕಂದ್ರೆ ಯಾವ ಯಾವ ಪಟಗಳಲ್ಲಿ ಎಲ್ಲೆಲ್ಲಿ ಶಾಸ್ತ್ರ ಚಿಂತನೆ ನಡೀತದೆ, ಶಾಸ್ತ್ರವನ್ನು ಹೇಳುವಂತ ಏನು ಮನುಷ್ಯರಿಗೆ ಉಪದೇಶ ಮಾಡುವಂತ ಒಂದು ವೃಂದ ವೇದಿಕೆ ಮೇಲೆ ಕೂತು ಶಾಸ್ತ್ರವನ್ನು ಹೇಳುತ್ತಿರ್ತದಲ್ಲ ಆ ಎಲ್ಲ ಶಾಸ್ತ್ರದ ವಾಣಿಯೊಳಗ ಆರೋಗ್ಯ ಸುಪುತ್ರಜ ಮತ್ತು ನಮ್ಮ ಗುರುಗಳು ತುಂಬಿಕೊಂಡಿರ್ತಾರೆ ಅನ್ನುವಂಥದ್ದನ್ನ ನೆನಪು ಮಾಡಿಕೊಂಡ್ರು. ಅಂತ ಶಾಸ್ತ್ರದ ಜೊತೆಗೆ ನಮಗವ್ರು ಕೊಟ್ಟಂತ ಎರಡು ಕಣ್ಣುಗಳಂದ್ರೆ ಒಂದು ಬಾಗಲಕೋಟೆಯ ರಾಮಾರೂಢರು ಮತ್ತೊಂದು ಪ್ರಣವಾನಂದ ಸ್ವಾಮಿಗಳು ಅಂತ ಬಹಳ ಹೆಮ್ಮೆ ಹೇಳಿದ್ರು. ನಮ್ಮ ಗುರುಗಳು ಇವತ್ತಿಗೂ ಯಾವುದೇ ಸಂದರ್ಭದಲ್ಲಿ ಹೋಗು ಅಷ್ಟೇ ನಿರಂತರವಾಗಿ ಕೊಟ್ಟ ವಿಷಯವನ್ನು ಸಮರ್ಥವಾಗಿ ಕೆಟ್ಟತನದಿಂದ ಮಾತನಾಡುವಂತಹ ವೀರ ಸನ್ಯಾಸಿಗಳಲ್ಲಿ ಅವರಿಬ್ಬರು ಅವರಿಬ್ಬರು ಪೂಜ್ಯ ಗುರುಗಳ ಕರಕಮಲ ಸಜ್ಜಾತರು. ಅಂತ ಪೂಜ್ಯರನ್ನು ಪ್ರಣಾಮಗಳನ್ನು ಸಲ್ಲಿಸಿ ಇದೀಗ ಅಜವರನ್ನವರು ತವರು ಮನೆ ಕಡೆ ನೀವು ಬಹಳ ಲಕ್ಷ ಆಗ್ತೀರ ಯಾವಾಗಲೂ, ಹೀಗಾಗಿ ನಾನು ಬಹಳ ಕರೆದಿರಂಗಿಲ್ಲ ಆದರೂ ತವರು ಮನೆ ಪ್ರಶ್ನೆ ಸ್ವಲ್ಪ ಲಕ್ಷ ಇರ್ತಾ ಇದ್ದೀವಿ. ಯಾಕಂದ್ರೆ ನಮ್ಮ ಹಾವೇರಿ ಹುಕ್ಕೇರಿ ಮಠದ ಪೂಜ್ಯರಾಗಿರುವಂತಹ ಸದಾಶಿವ ಮಹಾಸ್ವಾಮಿಗಳು ಇಬ್ಬರು ಬಾಲ್ಯದ ಸ್ನೇಹಿತರು, ಯಾರು ಬಿಟ್ರು ಗೆಳೆಯರನ್ನು ಇರ್ಬೇಕಂತಾರ. ಹಂಗ ನಾವು ಸಣ್ಣ ಸುಮಾರು 12 ವರ್ಷದಾಗಿದ್ದಾದ್ರೂ ಕೂಡಿ ಬೆಳೆದಂತೂ ಇದ್ದಿರುವಂತಹ ಸದಾಶಿವ ಮಹಾಸ್ವಾಮಿಗಳ ಏನೇ ಕಾರ್ಯಕ್ರಮಗಳನ್ನು ಮಾಡಿ ನೀವೆಲ್ಲ 150 ಹಳ್ಳಿಗಳನ್ನು ಸ್ಕೆಚ್ ಹಾಕಿದವ್ರಂದ್ರೆ ಅವರು ನಾವು ಕೂಡಿ ಧರ್ಮಸ್ಥಳದ ನ್ಯಾಚುರೋಪತಿ ಒಳಗಿದ್ದಾಗ ಹಂಗೆ ಇದನ್ನೆಲ್ಲ ಸಂಘಟನೆ ಮಾಡಬೇಕು ಏನ್ ಮಾಡಬೇಕು ಅಂತ ಹೇಳಿ ಅವರು ಅದರ ಜೊತೆಗೆ ಮಾರ್ಗದರ್ಶನ ಮಾಡ್ತಾ ಬದುಕಿನ ಜೊತೆಗೆ ಗೆಳೆಯರಾಗಿ ಮುನ್ನೆಡೆದಿರುವಂತಹ ಪೂಜ್ಯ ಸದಾಶಿವ ಮಹಾಸ್ವಾಮಿಗಳವರು ತಮ್ಮ ಈ ನಿರ್ವಹಣೆಯನ್ನು ಕರೆಸ್ತಾರೆ.
ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಭಾಳ ಹೊತ್ತಾಗಿದ್ದು ದೌಡ್ ಮುಗಿಸ್ರಿ ಅಂತ ಅದು ಸೂಚನೆ ಕೊಡಾಗುತ್ತೆ ಅನ್ಸುತ್ತೆ ಆರಂಭದಲ್ಲಿ.